ಅದಕ್ಕೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತಿ ಮೋಸತಿ ಅಂತ ಹೇಳಿ ಎಲ್ಲರೂ ಕೂಡ ಆ ವರಮಹಾಲಕ್ಷ್ಮಿಯನ್ನ ಆರಾಧಿಸ್ತಾ ಇದ್ದಾರೆ ಪೂಜಿಸ್ತಾ ಇದ್ದಾರೆ ಬೆಳೆಂಬೆಗೇ ಎಷ್ಟೋ ಜನ ಬ್ರಾಹ್ಮಿ ಮೂತ್ರದಲ್ಲಿ ಈಗ ಆಲ್ರೆಡಿ ಪೂಜೆಯನ್ನು ಕೂಡ ಮುಗಿಸಿ ಎಲ್ಲರಿಗೂ ಓಡಿ ತುಂಬತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹಬ್ಬ ಅಂದ್ರೇನೆ ಒಂದು ಖುಷಿ ಸಂಭ್ರಮ ಅವರು ರೆಡಿ ಮಾಡ್ಕೊಳ್ತಕ್ಕಂಥ ಎಲ್ಲ ಅಹ್ ಪೂಜೆ ಪುನಸ್ಕಾರಗಳಾಗಿರ್ಬೋದು ಅವ್ರು ಸ್ವತಃ ರೆಡಿ ಆಗ್ತಾ ಇರ್ಬೋದು ಸ್ವತಃ ಅವರೇ ವರಮಹಾಲಕ್ಷ್ಮಿ ಹಾಗೆ ಕಂಗೊಳಿಸ್ತಾ ಇರ್ತಾರೆ ಸೊ ಇವತ್ತು ಬಹುಶಃ ಆ ದೇವಿಯರೆಲ್ಲರೂ ಕೂಡ ಅದ್ಭುತವಾಗಿ ದರ್ಶನವನ್ನು ನೀಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಮಾತೆಯರ ಒಂಬತ್ತು ರೂಪಗಳನ್ನು ನೋಡಲಿಕ್ಕೆ ಇವತ್ತು ತುಂಬ ಖುಷಿಯಾಗತ್ತೆ ಎಲ್ಲ ದೇವಿಯರ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಬೆಳ್ಳಂಬಳಂಗೆರೆ ಅಲಂಕಾರಗಳಾಗಿರ್ಬೋದು ಅಭಿಷೇಕಗಾದಿಗಳು ಪೂಜೆಗಳು ಹೋಮ ಹವನಗಳು ಎಲ್ಲ ಕಡೆ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ ಆ ಭಗವತಿ ನಾಡದೇವಿ ಚಾಮುಂಡೇಶ್ವರಿ ಸೇರಿದಂತೆ ಎಲ್ಲರೂ ಕೂಡ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದನ್ನು ಮಾಡಲಿ ಮಂಗಳವನ್ನು ಉಂಟು ಮಾಡಲಿ ಎಲ್ಲರಿಗೂ ಕೂಡ ಈಗಾಗಲೇ ಎಲ್ಲ ಕಡೆ ಮಳೆ ಸಮೃದ್ಧವಾಗಿ ಬರ್ತಾ ಇರೋದ್ರಿಂದ ರೈತರಿಗೆ ಒಂದಷ್ಟು ಒಳ್ಳೆ ಬೆಳೆ ಬಂದು ಅವರ ಕಾಸಿಗೂ ಕೂಡ ಒಂದಷ್ಟು ಆದಾಯ ಸರಿಯಾದ ರೀತಿಯಲ್ಲಿ ಸಿಗಲಿ ಆ ರೈತಾಪಿ ವರ್ಗದ ಜನರು ಖುಷಿಯಾಗಿರಲಿ ಅವರ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ ಏಕೆಂದರೆ ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರಲಿಕ್ಕೆ ಸಾಧ್ಯ ಹಾಗೆಯೇ ಎಲ್ಲ ಕೆರೆಕಟ್ಟೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರುಗಳು ನಿಂತು ಎಲ್ಲರ ಜೀವನ ಹಸನ್ಮುಖವಾಗಿರಲಿ ಅಂಥೇಳಿ ಆ ದೇವಿ ಎಲ್ಲರಿ ಎಲ್ಲರೂ ಕೂಡ ಬೇಡಿಕೆಯನ್ನು ಸಲ್ಲಿಸ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊಟ್ಟ ಮೊದಲನೇದಾಗಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರು ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಯಾರೆಲ್ಲ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ನೀವು ನೂರು ಕಾಲ ಹೀಗೆ ನಗನಗತ ಸಂತೋಷವಾಗಿ ಬಾಳಿ ಅಂತ ಪ್ರೇ ಮಾಡೋಣ ಅದರ ಜೊತೆಗೆ ಯಾರೆಲ್ಲ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳೋಣ ನಿಮ್ಮೆಲ್ಲರ ಕನಸುಗಳು ನಿರೀಕ್ಷೆಗಳು ಯಶಸ್ಸಾಗಲಿ ನೀವು ಇರ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಆ ಭಗವಂತ ಯಶಸ್ಸನ್ನು ದೊರಕಿಸ್ಕೊಡ್ಲಿ ಅಂತ ಕೇಳ್ಕೊಳ್ಳೋಣ ಸೊ ನಿನ್ನೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆ ದೇಶದ ಉದ್ದಗಲಕ್ಕೂ ಕೂಡ ಜಮ್ಮುವಿಂದ ಹಿಡಿದು ಈ ಕಡೆ ಕನ್ಯಾಕುಮಾರಿ ಕಾಶ್ಮೀರದವರೆಗೆ ಎಲ್ಲ ಕಡೆ ಅತ್ಯಂತ ಸಮೃದ್ಧವಾಗಿ ಆಚರಿಸಲಾಯಿತು ಅತ್ಯಂತ ಅರ್ಥಪೂರ್ಣವಾಗಿ ಗೌರವಯುತವಾಗಿ ಆಚರಿಸಲಾಯಿತು ಅಲ್ಲಲ್ಲಿ ಒಂದಷ್ಟು ಕಿಡಿಗಿಗಳು ಸಮಸ್ಯೆಯೂ ಕೂಡ ಉಂಟು ಮಾಡಿದರು ಒಂದಷ್ಟು ಉಗ್ರರ ಕರಿನೆರಳು ಕೂಡ ಇತ್ತು ಅದೆಲ್ಲದನ್ನು ಹೊರತುಪಡಿಸಿ ಅತ್ಯಂತ ಶಾಂತಿಯುತವಾಗಿ ಅತ್ಯಂತ ಸಂಭ್ರಮದಿಂದ ನಾವು ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಕೂಡ ಪುಟ್ ಪುಟ್ಟ ಮಕ್ಕಳ ಆ ವೇಷಭೂಷಣಗಳಾಗಿರ್ಬೋದು ಅವರು ಧ್ವಜವನ್ನು ಹಿಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದಾಗಿರ್ಬೋದು ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿತ್ತು ಯಾವುದೇ ರೀತಿಯ ಜಾತಿ ಮತ ಪಂಥ ಭೇದವನ್ನು ಹೊರತುಪಡಿಸಿ ಎಲ್ಲರೂ ಕೂಡ ನಿನ್ನೆ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದು ನಿಜಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಕೆಲವೊಂದು ಕಡೆ ದಾಖಲೆಗಾಗಿ ಇನ್ನೂರೈವತ್ತು ಮೀಟ್ರ್ ಮುನ್ನೂರು ಮೀಟ್ರ್ಗಳೇ ಉದ್ದ ಇರತಕ್ಕಂಥ ಧ್ವಜವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಆಯಿತು ಧ್ವಜದ ಮೆರವಣಿಗೆ ಕೂಡ ನಡೆದಿದ್ದಾಯಿತು ಇದಕ್ಕೆ ಕೆಲವೊಂದಷ್ಟು ಸಾಕಷ್ಟು ಪ್ರತಿಕ್ರಿಯೆಗಳು ಕೂಡ ಬಂದಿದ್ದಾಯಿತು ಅದನ್ನು ಹೊರತುಪಡಿಸಿ ಭಾ ದಾವಣೆ ಅಮ್ಮನ ದಾವಣಗೆರೆಯಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರದರ್ಶನ ನಡೀತು ಒಂದಷ್ಟು ಮಳೆ ಅಲ್ಲಲ್ಲಿ ತೊಂದರೆಯನ್ನು ಕೊಡ್ತು ಅದನ್ನು ಹೊರತುಪಡಿಸಿದ್ರು ಕೂಡ ಅತ್ಯಂತ ಅದ್ಧೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆ ನಡೀತು ಅಂದರೆ ತಪ್ಪಾಗಲಿಕ್ಕಿಲ್ಲ ಅದರ ಜೊತೆಗೆ ಇವತ್ತು ಕೂಡ ಬೆಳ್ಳಂಬಳೆಗೆ ಒಂದಷ್ಟು ಮಳೆ ಕಿರಿಕಿರಿಯನ್ನು ಉಂಟು ಮಾಡಿತು ಅದರಲ್ಲೂ ಕೂಡ ವ್ಯಾಪಾರವನ್ನು ನೆಚ್ಚಿಕೊಂಡು ಹಳ್ಳಿಗಳಿಂದ ತಮ್ಮ ಸರಕು ಸರಾಂಜಮಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥ ರೈತರಿಗೆ ಕೆಲವೊಬ್ರು ಬಾಳೆಕಂಬ ತೆಗೆದುಕೊಂಡು ಬಂದಿದರೆ ಕೆಲವೊಬ್ಬರು ಕಮಲ್ದ ಹೂವು ಮಾವಿನ ಸೊಪ್ಪು ಹೂವುಗಳನ್ನ ಏನೇನು ಹಣ್ಣು ತರಕಾರಿಗಳನ್ನ ಏನೇನು ಮಾರಲಿಕ್ಕೆ ಸಾಧ್ಯವಿದೆ ಅವರು ಬೆಳೆದಿರ್ತಕ್ಕಂಥ ವಸ್ತುಗಳನ್ನು ಮಾರಬೇಕು ಅಂತ ಬಂದಿದ್ದರು ಆದರೆ ಸರಿಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಮಳೆ ಬಂದು ಒಂದಷ್ಟು ಅಸ್ತವ್ಯಸ್ತ ಆಯಿತು ಎಷ್ಟೋ ಜನರಿಗೆ ತೊಂದರೆ ಆಯಿತು ಆ ವರ್ಣದೇವ ಯಾಕೋ ಬೆಳ್ಳಂಬೆಳಗ್ಗೆ ಮುನಿಸ್ಕೊಂಡಿದ್ದ ಈ ಒಂದು ಮೂರು ನಾಲ್ಕು ದಿನಗಳಿಂದ ಒಂದು ಬೆಳ ಮಧ್ಯರಾತ್ರಿ ಶುರುವಾಗ್ಬಿಡುತ್ತೆ ಮೂರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲಾಂದರೆ ಸಂಜೆ ಹೊತ್ತಿಗೆ ಶುರುವಾಗ್ಬಿಡುತ್ತೆ ಆದರೆ ಇವತ್ತು ಈ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಏಳುವರೆ ಅಷ್ಟೊತ್ತಿಗೆ ಶುರುವಾಗಿರ್ತಕ್ಕಂಥ ಮಳೆ ಸರಿಸುಮಾರು ಒಂಬತ್ತೊಂಬತ್ತುವರೆವರೆಗೂ ಕೂಡ ಬರ್ತಾ ಇತ್ತು ಒಂದಷ್ಟು ಜನರಿಗೆ ತೊಂದರೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಇದನ್ನು ನಾವೆಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಏಕೆಂದರೆ ಮಳೆಗಾಲ ಇದೆ ಈ ಸಂದರ್ಭದಲ್ಲೂ ಕೂಡ ಮಳೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಹಾಗಾಗಿ ಆಗಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ಮೆಟ್ಟಿ ನಿಂತ್ಕೋಬೇಕಾಗಿರ್ತಕ್ಕಂಥದ್ದೇ ನಮ್ಮ ಜೀವನದ ಒಂದು ಚಾಲೆಂಜ್ ಆಗಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ವಸ್ತುಸ್ಥಿತಿಗೆ ಆಗಿ ಅವರವರ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಒಳ್ಳೆ ವ್ಯಾಪಾರ ಆಗಲಿ ಎಲ್ಲರೂ ಆ ದೂರದ ಊರುಗಳಿಂದ ಇಲ್ಲಿ ಬಂದು ಮಾರಾಟ ಮಾಡಿ ನಾಲ್ಕು ಕಾಸನ್ನು ಸಂಪಾದನೆ ಮಾಡಬೇಕು ಅಂತ ಆಸೆ ಪಟ್ಟಿರೋರಿಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅವರು ತಕ್ಕ ಅವನು ಎಕ್ಸ್ಪೆಕ್ಟ್ ಮಾಡಿದ್ರು ಆ ಆದಾಯ ಅವ್ರಿಗೆ ಸಿಗಲಿ ಅಂತ ಹಾರೈಸೋಣ ಅದರ ಜೊತೆಗೆ ನಾನು ಇನ್ನೇನು ಕೂಡ ಹೇಳಿದ್ದೆ ಯಾರೆಲ್ಲ ನಿಮ್ಮ ಬ್ಯೂಟಿಫುಲ್ ಸೆಲ್ಫಿ ವಿಡಿಯೋಸ್ ಮಾಡಿರ್ತೀರಿ ಅಥವಾ ನಿಮ್ಮ ಕುಟುಂಬ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋಸ್ ಮಾಡಿರ್ತೀರಿ ಇಂಡಿಪೆಂಡೆನ್ಸ್ ಡೇ ಇದು ಅದರದ್ದೊಂದು ವಿಡಿಯೋಸ್ನ ನಮಗೆ ಶೇರ್ ಮಾಡಿ ಅಂತ ಕೇಳಿದ್ದೆ ಕೆಲವೊಬ್ಬರು ಕಳಿಸಿದಿರಿ ಅದನ್ನು ಕೂಡ ನಾವು ಟಿ ವಿ ಪರದ ಮೇಲೆ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅದ್ರ ಜೊತೆಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ಮಹಿಳೆಯರ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮಹಿಳೆಯರಿಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ಈ ಹಬ್ಬದ್ದು ನೀವು ಬೇಡ ಅಂದರೂ ಕೂಡ ಒಂದು ಬ್ಯೂಟಿಫುಲ್ ವೀಡಿಯೋ ಮಾಡಿರ್ತೀರಿ ಅದ್ಭುತವಾಗಿ ಡೆಕೋರೇಷನ್ ಮಾಡಿರ್ತೀರಿ ಅದನ್ನು ನಾಲ್ಕು ಜನಕ್ಕೆ ತೋರಿಸ್ಬೇಕು ಅಂತ ಆಸೆ ಅಂತೂ ಇದ್ದೇ ಇರುತ್ತೆ ಸೊ ನೀವು ಅದನ್ನು ಒಂದು ವೇಳೆ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲೋ ಅಥವಾ ವಾಟ್ಸಪ್ಗೆ ಯಾರಾದರೂ ಕಳಿಸಿದ್ರೆ ಅದನ್ನು ಹೆಚ್ಚು ಜನ ಏನು ನೋಡಲಿಕ್ಕೆ ಆಗೋಲ್ಲ ನೋಡಿ ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಟಿ ವಿ ಪರದೆ ಮೇಲೆ ತೋರಿಸ್ತಾ ಇದ್ದೀವಿ ಸೊ ನೀವೇನಾದ್ರೂ ಈ ರೀತಿಯ ಮುದ್ದಾಗಿರ್ತಕ್ಕಂಥ ಪುಟ್ಟ ಪುಟ್ಟದಾಗಿರ್ತಕ್ಕಂಥ ಮೂವತ್ತರಿಂದ ಐವತ್ತು ಸೆಕೆಂಡ್ಗಳ ವಿಡಿಯೋಸ್ನ ಏನಾದರೂ ಕಳಿಸಿದ್ರೆ ಸೊ ನಾವು ನಿಮ್ಮನ್ನು ತೋರಿಸ್ತಾ ಇದ್ದೀವಿ ಆ ರೀತಿ ಎಲ್ಲ ವೀಡಿಯೋಗಳನ್ನು ನಮ್ಮ ವಿ ಒನ್ ವಾಹಿನಿಯ ವೀಕ್ಷಕರೆಲ್ಲರೂ ಕೂಡ ತೋರಿಸ್ತೀವಿ ಅದ್ರ ಆಮೇಲೆ ಕಳಿಸಿರ್ತಕ್ಕಂಥ ವೀಕ್ಷಕರಿಗೆ ಹಾರ್ದಿಕವಾಗಿ ಧನ್ಯವಾದಗಳನ್ನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಅವ್ರಿಗೆ ಆಲ್ರೆಡಿ ವಿಡಿಯೋನ ಕಳಿಸಿದ್ದಾರೆ ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ ಯಾವುದು ಅಂತ ನೋಡೋಣ ನಮಸ್ತೆ ದಾವಣಗೆರೆ ಹಲೋ ನಮಸ್ತೆ ದಾವಣಗೆರೆ

ಎಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ಹಬ್ಬ ಸೆಲೆಬ್ರೇಟ್ ಮಾಡ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಸೊ ಎಲ್ಲ ಕಡೆ ಚೆನ್ನಾಗಿ ಮತ್ತೆ ಮಳೆ ಬರ್ತಾ ಇದೆ ಏನು ಹೇಳಕ್ ಇಷ್ಟಪಡ್ತೀನಿ ಮಳೆ ಸಾಕು ಅಂತ ಹೇಳಿ ಎಲ್ಲರೂ ಸುಸ್ತೊಳಿದ್ರು ಆದ್ರೆ ಮಳೆಗಾಲ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಸೆಪ್ಟೆಂಬರ್ ವರೆಗೂ ಇದ್ದೇ ಇರುತ್ತೆ ನಾವ್ ಎಷ್ಟೇ ಬೇಡ ಅಂತ ಹೇಳಿದ್ರು ಹ್ಮ್ 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 ಓಕೆ ಖಂಡಿತ ಯಾವುದಕ್ಕೆ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಅನಾವೃಷ್ಟಿ ಅಂತಕ್ಕಂಥದ್ದು ಆಗ್ಬಾರ್ದು ಅದೇ ರೀತಿ ಅತಿವೃಷ್ಟಿನೂ ಆಗಬಾರ್ದು ಸಮತೋಲದಲ್ಲಿ ಇದ್ದಾಗ ರೈತರಿಗೆ ಒಂದಷ್ಟು ಸಮಾಧಾನ ಇರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಎಸ್ ಸೊ ಈಗಾಗ್ತಕ್ಕಿರ್ತ ಇರ್ತಕ್ಕಂಥ ನೀವು ರೈತರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ಈಗ ಬರ್ತಾ ಇರ್ತಕ್ಕಂಥ ಮಳೆ ಒಂದಷ್ಟು ಹಾನಿನೇ ಹೆಚ್ಚು ಮಾಡುತ್ತೆ ಅಂತ ಅನ್ಸುತ್ತಲ್ವಾ ಯಾಕೆಂದ್ರೆ ಬೆಳೆಗಳೆಲ್ಲ ಈಗ ತಾನೇ ಚಿಗಿರ್ತಾ ಇದ್ವು ನಾಟಿ ಜಾಸ್ತಿ ಜಾಸ್ತಿ ಮಳೆ ಮಳೆ ಬಂದ್ರೆ ಓಕೆ ಓಕೆ ಹೆಚ್ಚು ಏನು ಅದು ಗಿಡಗಳೆಲ್ಲ ಸೊ ಈಗ ಬರ್ತಾ ಇರ್ತಕ್ಕಂಥ ಮಳೆನಂತೂ ತಡ್ಲಿಕ್ಕಾಗಲ್ಲ ಈಗ ಗಿಡಗಳು ಹಾಳಾಗ್ದೇ ಇರ್ಬೇಕು ಅಂದ್ರೆ ಏನ್ ಮಾಡ್ಬೋದು ಮೇಡಮ್ ಏನಾದ್ರೂ ಐಡಿಯಾ ಇದೆಯಾ ಅಲ್ಲ ನೀರು ಒಂಡಗಸ್ತಾರೆ ಹೊಂಡಸ್ತಾರೆ ಸರ್ ಮಳೆ ನೀರ್ ಜಾಸ್ತಿ ಆಯ್ತು ಅಂತಂದ್ರೆ ಹೊರಗಡೆ ಬಿಡ್ತಾರೆ ಅದನ್ನ ಹೊಂಡಸ್ತಾರೆ ಅಂದ್ರೆ ಈ ಥರ ತೆಗ್ಗುಗಳನ್ನ ಆ ಕಡೆ ಪಕ್ಕ ಪಕ್ಕ ಎಲ್ಲ ಸಾಲ್ವ್ ಮಾಡ್ಬಿಟ್ಟು ನೀರ್ ನಿಂತ್ಕೊಳ್ದಿರೋ ಹೋಗೋ ತರ ನೋಡ್ಕೊಳ್ತಾರೆ ಅನ್ಸುತ್ತೆ ಜಾಸ್ತಿ ಆಗಿರೋ ಹ್ಮ್ 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 ಓಕೆ ಫೈನ್ 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 ಓಕೆ ಸೊ ಇವತ್ತು ಏನಾದ್ರು ಒಂದು ಭಕ್ತಿಗೀತೆ ಭಾವಗೀತೆನ ಇದೆಯಾ ಮೇಡಮ್ ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಬ್ಯಾಂಗೆ ಸಬ್ಮಿಟ್ ಮಾಡ್ತಿದ್ದಾರೆ

ీ సౌభాగ్యద లక్ష్మీ దారమ్మ అతిష్ట గలద భక్తర మనయాలి నిత్య మహోత్సవ నిత్య సుమంగలి సత్వతారాధు సజ్జన ఇష్టదివ పుత్లి కొండె భాగ్యద లక్ష్మీ దారమ్మా నమ్మమ్మీ సౌభాగ్యద లక్ష్మీ ಥ್ಯಾಂಕ್ ಯು ಚೆನ್ನಾಗಿದೆ ಈ ಹಾಡು ಒಂದು ಹಾಡು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಆ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಲಿಕ್ಕೆ ಅದರಲ್ಲಿ ಕೂಡ ನೀವು ಆ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಸರಿಯಾದ ಗೀತೆಯನ್ನೇ ಹಾಡ್ತೀರಿ ಧನ್ಯವಾದಗಳು ಮೇಡಮ್ ತುಂಬಾ ಚೆನ್ನಾಗಿತ್ತು ಹಾಡು ಸೊ ಈ ಹಬ್ಬವನ್ನು ನೀವು ಮಾಡ್ತಿಲ್ಲ ಅಂದ್ರೆ ಆದ್ರೂ ಕೂಡ ನಿಮ್ಗೆ ಶುಭಾಶಯಗಳನ್ನ ತಿಳಿಸ್ತಾ ಇದೀನಿ ಸೊ ಬೇರೆ ಏನಾದ್ರೂ ವಿಚಾರವನ್ನ ವಿನಿಮಯ ಮಾಡ್ಕೊಳಕ

ಅವ್ರ ನೋಡಿ ತುಂಬಿ ಆಶೀರ್ವಾದ ಇರ್ಲಿ ಅಂತ ಹೇಳ್ಬಿಟ್ಟು ಅದನ್ನ ನೋಡಿ ತುಂಬಾ ಸಂಪ್ರದಾಯ ಬೆಳೆಸ್ಕೊಂಡಿದ್ದಾರೆ ಎಂತ ಆದ್ರೂ ಕೂಡ ಕನಿಷ್ಠ ಪಕ್ಷ ಎರಡು ಎಲೆ ಒಂದ್ ಅಡಿಕೆ ಒಂದ್ ಬಾಳೆಹಣ್ಣು ಅಂತ ಕೊಟ್ಬಿಟ್ಟು ಬಾಳೆಹಣ್ಣು ಎಲೆ ಅಡಿಕೆ ಅವೆಲ್ಲ ಸಾಂಬೂರ ಫಲ ಸಮೃದ್ಧಿ ಸಂಕೇತವಾಗಿ ಎಷ್ಟು ಹೆಚ್ಚು ಧನಧಾನ್ಯ ಸಮೃದ್ಧಿ ಆಗ್ಲಿ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರ ಆಶೀರ್ವಾದ ಸಿಗ್ಲಿ ಹುಟ್ಟೈದ್ದೇ ಅಂತ ಬೆಳಸ್ಕೊಂಡಿದ್ದಾರೆ ಸೊ ಈ ಸಂದರ್ಭಗಳಲ್ಲಿ ಯಾರಿಗೆ ಉಡಿ ತುಂಬತಾರೆ ಅವರು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತ ಹೇಳಿನೇ ನಮ್ಕೊಂಡು ಉಡಿ ತುಂಬತಾರೆ ಅಲ್ವಾ ಯಾಕಂದ್ರೆ ದೇವರು ತಾನು ಬರೋಕೆ ಆಗೋದಿಲ್ಲ ಅಂತ ಹೇಳಿ ತನ್ನ ಒಂದು ರೂಪದಲ್ಲಿ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದೆಯರನ್ನ ಕಳಿಸ್ಕೊಡ್ತಾನೆ ಅಂತ ಹೇಳಲಾಗತ್ತೆ ಸೊ ಆ ಒಂಬತ್ತು ಜನ ಮುತ್ತೈದ್ರೆ ಎಲ್ಲರ ಮನೆಗೂ ಹೋಗ್ಲಿ ಎಲ್ಲರ ಪೂಜೆ ಪುನಸ್ಕಾರಗಳನ್ನ ಅವ್ರು ಕೊಡ್ತಕ್ಕಂತ ಗೌರವ ಆತಿಥ್ಯವನ್ನ ಸ್ವೀಕರಿಸಿ ಎಲ್ರಿಗೂ ಆಶೀರ್ವಾದವನ್ನು ಮಾಡಬೇಕು ಅಲ್ವಾ ಸರಿ ಥ್ಯಾಂಕ್ ಯು ಸೋ ಮಚ್ ಮ್ಯಾ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ರಿ ಸೊ ಹೀಗೆ ಕರೆ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಮಚ್ ಮ್ಯಾ ನಮಸ್ತೆ ಹೆಸರು ವಿಕಶ ಇವತ್ತು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಬ್ಬದಿಸಾ ಹಲವಾರು ವಿಚಾರಗಳನ್ನ ನಾವು ಮಾತಾಡಲೇಬೇಕಾಗುತ್ತೆ ಒಂದು ಇನ್ನ ಕರೆ ಸೂಪರ್ ಪ್ರತೀಕ್ಷ ಇವತ್ತು ಹಾಲಿಡೇನಾ ಹಾ ಯಾವ ಸ್ಕೂಲು ಹೌದಾ ಓಕೆ ಓಕೆ ಸೊ ಹಾಲಿಡೇ ಅಂತ ಇನ್ನು ಮನೆಯಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದಿರ ಅಥವಾ ಬೇರೆ ಏನಾದ್ರು ಮಾಡ್ತಾ ಇದೀರಾ ಪೂಜೆ ಆಯ್ತು ನಮ್ದು ಆಲ್ರೆಡಿ ಆಲ್ರೆಡಿ ಹೋಯ್ತಾ ಸೂಪರ್ ಬೆಳಗ್ಗೆ ಬೆಳಗ್ಗೆ ಟು ಅವಾಗ ಟೈಮಿಂಗ್ಸ್ ಮಾಡಿದ್ವಿ ನಿಮ್ಮ ಮನೆಗೆ ಬಂದ್ರಾ ಓಕೆ ಪೂಜೆಗೆ ಸ್ವೀಟ್ಸ್ ಎಲ್ಲ ಸ್ವೀಟ್ಸ್ ಪಾಯ್ಸ ಮಾಡಿದ್ವಿ ಓಕೆ ಅನ್ನ ಸಾಂಬಾರ್

ಅಪ್ಪ ಅಮ್ಮ ಸೂಪರ್ ವೆರಿ ಗುಡ್ ಅಪ್ಪ ಅಮ್ಮ ಖುಷಿ ಆಗತ್ತೆ ಯಾಕೆಂದ್ರೆ ಅಪ್ಪ ಅಮ್ಮ ನಮ್ಗೋಸ್ಕರ ಏನೆಲ್ಲ ಕಷ್ಟ ಪಡ್ತಾರೆ ಏನೆಲ್ಲ ಮಾಡ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಅವ್ರು ಊಟ ಮಾಡಿಲ್ಲ ಸೊ ಹಾಗಾಗಿ ಅಪ್ಪ ಅಮ್ಮಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೀತಿ ಕೊಡಬೇಕು ಅಷ್ಟು ಖುಷಿ ಕೊಡಬೇಕು ಅವ್ರು ಏನ್ ಆಸೆ ಪಡ್ತಾರೆ ಅದನ್ನ ಅಚೀವ್ ಮಾಡಿ ಫುಲ್ಫಿಲ್ ಮಾಡೋಕೆ ಟ್ರೈ ಮಾಡ್ಬೇಕು ಅಲ್ವಾ ಅಂದ್ರೆ

ಬರ್ದಿಡಿ ಇನ್ನೊಂದ್ ದಿವಸ ಯಾವತ್ತಾರು ಕೇಳ್ತೀನಿ ಅಂತ ಅದು ಬರ್ತಾ ಇಲ್ಲ ಸರ್ ಬರ್ದಿಟ್ಟಿದ್ರೆ ನೆನಪಾಗ್ತಿಲ್ಲ ಸರ್ ಹೌದಾ ಓಕೆ ಓಕೆ ಇನ್ನೊಂದ್ ದಿವಸ ಯಾವತ್ತಾರು ಬರ್ದಿಟ್ಕೊಂಡಿರಿ ಹೇಳಬಹುದು ಇನ್ನೊಂದ್ ದಿವಸ ಯಾವತ್ತಾರು ಬರ್ದಿಟ್ಕೊಂಡಿರಿ ಅದನ್ನ ಹೇಳ್ಬೋದು ನೋಡಿ ಎಂದೆ ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದಕ್ಕೆ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನಮ್ಮ ದಾವಣಗೆರೆ ಜಿಲ್ಲೆ ಸುತ್ತಮುತ್ತ ಏನು ನಡೀತಾ ಇದೆ ಹಾಗೂ ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ

ನಮಸ್ತೆ ಎಲ್ಲ ಕರ್ನಾಟಕ ಸಮಸ್ತ ಜನಕ್ಕೆ ಶುಭಾಶಯಗಳು ಹೇಳಬೇಕು ಎಸ್ ಎಸ್ ಖಂಡಿತಮ್ಮ ಎಲ್ಲ ಕರ್ನಾಟಕ ಸಮಸ್ತ ವ್ಯಾಪಾರ ಎಲ್ಲರಿಗೂ ಶುಭಾಶಯಗಳು यस ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾವು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀರಿ ಮ ಆಗಲ್ಲ ಸರ್ ನಮ್ಮದೇಲ್ಲಾ ಹಳ್ಳಿ ಎಲ್ಲಾ ಹಾಗಾಗಿ ಮಾಡಲ್ಲ ಸರ್ ಓಕೆ ಸೋ ನಿಮ್ಮ ಊರಲ್ಲಿ ಯಾವ ಯಾವ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಿ ಯುಶುವಲಿ ಅಂದ್ರೆ ಈ ಶ್ರಾವಣದಲ್ಲಿ ಬರ್ತಕ್ಕಂತ ಹಬ್ಬಗಳು ಮಾಮೂಲಿ ಪಂಚಮಿ ಗಣೇಶ ಚೋಟಿ ಇಂತವೆಲ್ಲಾ ಮಾಡ್ತೀವಿ ಸರ್ ದೊಡ್ಡ ದೊಡ್ಡ ಹಬ್ಬಗಳು ಹಾ 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 ಸರ್

ಹೌದ್ ಸರ್ ರಾಗಿ ಜೋಳ ಬತ್ತ ರಾಗಿ ಜೋಳ ಈ ಕ್ಷೇತ್ರ ಬೇರೆ ತರದ ನೀರ್ ನೀರಿ ಇಲ್ಲ ಇರอด ಸರ್ ಅಂದ್ರೆ ಲಿಮಿಟ್ ಇರಬೇಕು ಬರಬೇಕು ಹೋಗಬೇಕು ಅಷ್ಟೇ ಆದ್ರೆ ಬತ್ತಕ್ಕೆ ಹಂಗಲ್ಲ ಸರ್ 24 ತಾಸು ನೀರ್ ಇರಲೇಬೇಕಾರ್ಲಿ ಇರಬೇಕು ಓಹೋ ಸೋ ಅಂದ್ರೆ ನೀವು ಹೇಳೋ ಪ್ರಕಾರ ನೀರಾವರಿ ಇದ್ದರೂ ಮಾತ್ರ ಬತ್ತ ಬೆಳೆಯ ಆಗುತ್ತೆ ಹೌದು ಹೌದು ಸರ್ 24 ತಾಸು ನೀರ್ ಇರಲೇಬೇಕು ಸರ್ ಓಹೋ ಓಕೆ ಓಕೆ ಈ ಜೋಳ ಗಿಡ ಆದ್ರೆ ಒಂದು 15 ಸಾವಿರಕ್ಕೆ ಒಂದ್ ಸಲ ಬಂದ್ರೂ maintenance ಆಗುತ್ತೆ ಸರ್ ಹ್ಮ್ ನೀರ್ ಸ್ವಲ್ಪ ಬಂದ್ರೂ ಅದ್ರಿಗೆ ಬೆಳೆ ಬಂದುಬಿಡುತ್ತೆ ಆದ್ರೆ ಇದು ಹಂಗಲ್ಲ ಸರ್ ಇದು ಇಪ್ಪತ್ನಾಲ್ಕ ನೀರ್ ಇರ್ಲೇಬೇಕು ಹಂಗಾಗಿ ಚಾನಲ್ ಕೊಟ್ಟಾಗ ಡ್ಯಾಮು ನಮ್ದು ಇದು ಹೊಸಪೇಟೆ ಡ್ಯಾಮ್ ಅದು ಯಾವಾಗ ತುಂಬಿರುತ್ತೋ ಅವಾಗ ಅಷ್ಟೇ ಕೊಡೋದು ಅವಾಗಷ್ಟೇ ನಾವ್ ನಾಟಿ ಮಾಡೋದು ಅದಿಲ್ಲ ಅಂದ್ರೆ ಮಾಡಲ್ಲ ಸರ್ ಅದೇನ್ ಮೂರ್ ತಿಂಗಳ ಬಿಡ್ತಾರೆ ಆ ಟೈಮ್ ಅಷ್ಟೇ ಬೆಳಿತೀರಿ

ಔಷಧಿ ಗಿವಸ್ಧಿ ಸ್ವಲ್ಪ ಏನಾರ ಕೈ ಕೊಟ್ರುನು ಇರ್ತಾವ sir ಒಂದೊಂದ್ ಯಾವಾರ mistake ಬಂದ್ ಬಿಟ್ವು ಅಂದ್ರೆ ಕಷ್ಟ sir ರೈತರ ಜೀವನ okay ಅಂದ್ರೆ ಈ ಬತ್ತಕ್ಕೆ ಇದು ಹುಳಗಿಲ್ಲ ಅಂತ ಏನ್ ಬರದ ಇದು ಇರಲ್ಲಲ್ಲ ಇರುತ್ತ ಸರ್ ಅದಕ್ಕೆ ಹುಳ ಬರುತ್ತಾ ಅಯ್ಯೋ ಹುಳ ಅಂತೀರಾ ಮತ್ತೆ ಹೊಡಿ ಟೈಮ್ ನ ಸೊಳ್ಳಿ ಹೊಡ್ತಾ ಜಾಸ್ತಿ ಸರ್ ತುಂಬಾನೇ ಪ್ರಾಬ್ಲಮ್ ಐತೆ ಸರ್ ಸೊಳ್ಳಿ ಇದು ಬರ್ತದ್ದು ಕೂಡ ಆ ಹೊಡಿ ಹೊಂಟು ಅಂದ್ರೆ ಅಲ್ಲಿಂದ ಸೊಳ್ಳೆ ಶುರು ಆಗ್ಬಿಡ್ತಾವ್ ಸರ್ ಅಲ್ಲಿ ಮಟ್ಟ ಹುಳದ್ದು ಸೇರ್ತಾವೆ ಆಮೇಲೆ ಅಲ್ಲಿ ಮಟ ಗೊಬ್ಬರ ಹಾಕೋದು ಔಷಧಿ ಹೊಡೆಯೋದು ಮಾಡ್ತಾನೆ ಇರ್ತೀವಿ ಆಮೇಲೆ ಸೊಳ್ಳೆ ಶುರು ಆಗ್ತದೆ ಸರ್ ಆ ಟೈಮ್ ನಾಗ ಹೊಡಿ ಹೊಂಟಿರೋ ಟೈಮ್ ನಾಗ ಅವಾಗ ಏನ್ ಮಾಡ್ತೀರಿ ಅವಾಗೂ ಡೈಲಿ ಒಂದೊಂದ್ಸಲ ಫುಲ್ ಸೊಳ್ಳೆ ಆತು ಅಂದ್ರೆ ಎರಡು ಸಲ ಡೈಲಿ ಔಷಧಿ ಹೊಡಿಬೇಕು ಸರ್ ಓಕೆ ಔಷಧಿ ಹೊಡಿ ಹಾ ತುಂಬಾ ಕಷ್ಟ ಸರ್ ರೈತರದು ಪಾಪ ಕಷ್ಟ ಯಾವತ್ತು ಎಲ್ಲಾ ಒಳ್ಳೆ ಚೆನ್ನಾಗಿ ಬೆಳೆ ಬಂತು ಎಲ್ಲ ಆಯ್ತು ಅಂದ್ರೆ ಈ ಮಧ್ಯವರ್ತಿಗಳ ಕಾಟ

ಕ್ಷ್ಮಿ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ವರಮಾಲಕ್ಷ್ಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಿಮ್ಗೂ ಒಳ್ಳೇದ್ ಮಾಡ್ಲಿ ಸೊ ಖುಷಿ ಖುಷಿಯಾಗಿ ಹೀಗೆ ಇರಿ ಮರೇ ಮಾಡ್ತಾ ಇರಿ ವೀಕ್ಷಕರೇ ಪಾಪ ರೈತರದು ಗೋಳು ಹೇಳ್ತಿರ್ದು ಒಂದ್ ಕಡೆ ಮಳೆ ಬಂದ್ರೂ ಕಷ್ಟ ಬರ್ಲಿಲ್ಲ ಅಂದ್ರೂ ಕಷ್ಟ ಏನಿಹೋ ರೈತರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸೋಣ ಅದರಲ್ಲೂ ಕೂಡ ಈ ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ವರಗಳನ್ನ ನೀಡತಕ್ಕಂಥ ಆ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ವಿಶೇಷವಾಗಿ ರೈತರು ಕೂಡ ಒಂದಷ್ಟು ವಿಚಾರಗಳನ್ನು ರಾಜ್ಯ ಮತ್ತು ರಾಷ್ಟ್ರದ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ ತಿಳ್ಕೊಡ್ತಾ ಹೋಗೋಣ ಅಗ್ನಿ ಕ್ಷಿಪಣಿಗಳ ಪಿತಾಮಹ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂತಹ ನರೇನ್ ಅಗರ್ವಾಲ್ ಅವರು ಇವತ್ತು ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ ಎಂಬತ್ನಾಲ್ಕು ವರ್ಷದ ಖ್ಯಾತ ವಿಜ್ಞಾನಿ ಅವರು ಡಿ ಆರ್ ಡಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ಗುರುವಾರ ನಿನ್ನೆ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ ಹೈದರಾಬಾದ್ನಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದರು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅವರ ಒಂದು ಸಾಧನೆ ಅನನ್ಯವಾಗಿತ್ತು ಹಲವಾರು ಕ್ಷಿಪಣಿಗಳನ್ನು ತಯಾರಿಸೋದ್ರಲ್ಲಿ ಇವರು ಸಿದ್ಧಹಸ್ತರಾಗಿದ್ದರು ತಮ್ಮ ಪ್ರಮುಖ ಪಾತ್ರವನ್ನು ವಹಿಸಿದರು ಅವರು ನಮ್ಮನ್ನೆಲ್ಲ ಅಗಲಿರೋದು ತುಂಬ ನೋವಿನ ಸಂಗತಿ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಾಗಿ ಎಲ್ಲರೂ ಕೂಡ ಟ್ವೀಟ್ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆ ಅಂತಕ್ಕಂಥದ್ದು ತುಂಬ ಫಾಸ್ಟಾಗಿ ನಡೀತಾ ಇದೆ ಸೈಬರ್ ವಂಚನೆ ಅಂದರೆ ತುಂಬ ಆಗಿ ಹೇಳಬೇಕು ಅಂದರೆ ನಿಮ್ಮ ಮೊಬೈಲ್ಗೆ ಯಾವುದೋ ಒಂದು ಮೆಸೇಜ್ ಅಥವಾ ಒಂದು ಕರೆ ಬರುತ್ತೆ ಅದು ಒಂದು ನಂಬರ್ ಅಥವಾ ಒ ಟಿ ಪಿ ಕೇಳ್ತಾರೆ ಗೊತ್ತಾಗದೆ ನೀವು ಕೊಟ್ಬಿಡ್ತೀರಿ ಅಥವಾ ಅದನ್ನು ಕ್ಲಿಕ್ ಮಾಡಿಬಿಡ್ತೀರಿ ಸೊ ಒನ್ ಸ್ಟಲ್ಲಿ ನಿಮ್ಮ ಅಕೌಂಟಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ಫಿನಿಷ್ ಮಾಡಿಬಿಡ್ತಾರೆ ಸೊ ಇವ್ರ ಕೆಲಸನೇ ಹಾಗೆ ಇನ್ನೊಬ್ರಿಗೆ ಮೋಸ ಮಾಡಿಕೊಂಡೇ ಇವರು ಜೀವನ ಮಾಡ್ತಕ್ಕಂಥದ್ದು ಸೊ ಅದನ್ನು ಮಾಡೋದಕ್ಕೆ ಇವರು ಇಲ್ಲೇ ಕುತ್ಕೊಳೋದಿಲ್ಲ ದೇಶ ವಿದೇಶಗಳಲ್ಲಿ ಹೊರಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿಂದ ಯಾವ ಪೊಲೀಸರು ಅವ್ರನ್ನ ಹಿಡಿಯೋಕ್ಕಾಗಲ್ಲ ಇಂಥದೇ ಒಂದು ತಂಡಕ್ಕೆ ಸಿಮ್ಗಳನ್ನು ಕಲೆಕ್ಟ್ ಮಾಡಿ ಕೊಡ್ತಾ ಇರ್ತಕ್ಕಂಥ ಇಬ್ಬರನ್ನ ನಿನ್ನೆ ಶಿವಮೊಗ್ಗ ಶಿವಮೊಗ್ಗ ಮತ್ತು ಮಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವರಿಂದ ಎಪ್ಪತ್ತೈದಕ್ಕಿಂತ ಹೆಚ್ಚು ಸಿಮ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇಲ್ಲಿ ನಿಮಗೆ ಯಾವ್ದಾದ್ರು ಅನ್ವಾಂಟೆಡ್ ಕಾಲ್ ಬಂದು ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಓ ಟಿ ಪಿ ನಿಮ್ಮದು ಅದು ಲಾಕ್ ಆಗುತ್ತೆ ಇದು ಲಾಕ್ ಆಗುತ್ತೆ ನೀವು ನಂಬರ್ ಕೊಡಲಿಲ್ಲ ಅಂದರೆ ಈಗ ಎಷ್ಟೋ ಫೋನ್ಗಳಿಗೆ ಕೂಡ ಮೆಸೇಜ್ ಇದೆ ಇವ್ ನೀವು ಈ ನಂಬರ್ನ ಹೊತ್ಬಿಟ್ಟು ಫೋನ್ನ ಅಪ್ಡೇಟ್ ಮಾಡ್ಕೊಳ್ಳಲಿಲ್ಲ ಅಂದರೆ ನಿಮಗೆ ಫೋನ್ ಲಾಕ್ ಆಗುತ್ತೆ ಅದು ಇದು ಏನೇನೋ ಹೇಳ್ತಾರೆ ಸೊ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನೀವೇ ಕುರಂಕೃಶವಾಗಿ ಪರಿಶೀಲಿಸಿ ಅದು ಸರಿ ಅದು ಒಂದು ವೇಳೆ ಫೋನ್ ಸ್ವಿಚ್ ಆಫ್ ಆದ ತೊಂದರೆ ಇಲ್ಲ ಪಕ್ಕದಲ್ಲಿರ್ತಕ್ಕಂಥ ಹೋಗಿ ಶೋರೂಮ್ಗೆ ನೀವು ಸರಿ ಮಾಡಿಸ್ಕೋಬೋದು ಹಾಗಾಗಿ ದಯವಿಟ್ಟು ಪ್ಯಾನಿಕ್ ಆಗದೆ ಮೊಬೈಲ್ಗಳನ್ನ ಯಾವುದಂದ್ರೆ ಯಾವ ಆ ಲಿಂಕ್ಗಳಿಗೆ ಕ್ಲಿಕ್ ಮಾಡಿ ನೀವು ಕಷ್ಟಪಟ್ಟು ದುಡ್ಡಿರ್ತಕ್ಕಂಥ ಹಣವನ್ನು ದಯವಿಟ್ಟು ಕಳ್ಕೊಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಾಳೆಯಿಂದ ಇಪ್ಪತ್ನಾಲ್ಕು ಗಂಟೆ ದೇಶಾದ್ಯಂತ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಒ ಪಿ ಡಿ ಶಸ್ತ್ರಚಿಕಿತ್ಸೆಗಳು ಬಂದ್ ಆಗಲಿದೆ ಅಂತ ಹೇಳಲಾಗಿದೆ ಆಗಸ್ಟ್ ಹದಿನೇಳರಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದೇಶಾದ್ಯಂತ ಇದನ್ನು ಬಂದ್ ಇದ್ದಾರೆ ಕಾರಣ ಏನಂದರೆ ಕೋಲ್ಕತ್ತಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದ್ದ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇದಕ್ಕೆ ಕಾರಣ ಖಂಡಿತ ಅದನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಹುಷಾರಾಗಿರಿ ನಾಳೆ ಅಂದರೆ ಇವತ್ತು ಹದಿನಾರನೇ ತಾರೀಕು ನಾಳೆ ಹದಿನೇಳನೇ ತಾರೀಕು ಶನಿವಾರ ಹದಿನೇಳು ಬೆಳಗ್ಗೆಯಿಂದ ಇಪ್ಪತ್ನಾಲ್ಕು ಗಂಟೆ ಅಂದರೆ ಒಂದು ಪೂರ್ತಿ ದಿವಸ ಯಾವುದೇ ರೀತಿ ಒ ಪಿ ಡಿ ಇರೋದಿಲ್ಲ ಅಂತ ಹೇಳಿದ್ದಾರೆ ಶಸ್ತ್ರಚಿಕಿತ್ಸೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ಹುಷಾರಾಗಿರಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋದಕ್ಕಿಂತ ಮುಂಚೆ ಅದೇ ರೀತಿ ಖಾಸಗಿ ಆಸ್ಪತ್ರೆಗಳನ್ನು ಕೂಡ ಒ ಪಿ ಡಿ ಬಂದ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ವೈದ್ಯರ ಪ್ರತಿಭಟನೆಗೆ ಭಾರತೀಯ ವೈದ್ಯಕೀಯ ಸಂಘ ಐ ಎಮ್ ಎ ಕೂಡ ಬೆಂಬಲವನ್ನು ವ್ಯಕ್ತಪಡಿಸೋದ್ರಿಂದ ಇದು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲೇ ಯಶಸ್ವಿ ಆಗ್ಬೋದು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಭಾನುವಾರ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಇವರು ಆಸ್ಪತ್ರೆಗಳನ್ನ ಬಂದ್ ಇದ್ದಾರೆ ಇದನ್ನು ಐ ಎಮ್ ಎ ಅಧ್ಯಕ್ಷ ಆಗಿರ್ತಕ್ಕಂಥ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿ ಆರ್ ಅಶೋಕನ್ ಅವರು ಹೇಳಿದ್ದಾರೆ ಸೊ ಅಷ್ಟರೊಳಗೆ ಏನಾದರೂ ಒಂದು ವೇಳೆ ಸರ್ಕಾರ ಮಧ್ಯೆ ಪ್ರವೇಶಿಸಿ ಏನಾದರೂ ಸ್ವಲ್ಪ ಸಮಾಧಾನ ಮಾಡಿ ಅದನ್ನು ಸ್ಟಾಪ್ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಇದು ಪ್ರೊಸೆಸ್ ಆಯಿತು ಅಂದರೆ ಲಕ್ಷಾಂತರ ಜನರು ತುರ್ತು ಆರೋಗ್ಯದ ಸಂದರ್ಭಗಳಲ್ಲಿ ಬಳಲ್ತಾ ಇರ್ತಾರೆ ಎಷ್ಟು ಸಂದರ್ಭಗಳಲ್ಲಿ ಆ್ಯಕ್ಸಿಡೆಂಟ್ ಆಗುತ್ತೆ ಅವರಿಗೆ ಒಂದಷ್ಟು ತೊಂದರೆಗಳು ಆಗ್ಬೋದು ಹಾಗಾಗಿ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕಾಶ್ಮೀರದಲ್ಲಿ ಗುಂಡಿನ ಕಾಳಗ ಏನು ನಡೆದಿತ್ತು ಅದರಲ್ಲಿ ಕ್ಯಾಪ್ಟನ್ ಹುತಾತ್ಮರಾಗಿದ್ದರು ಅದರ ರೀತಿ ನಾಲ್ವರು ಉಗ್ರರನ್ನು ಹತ್ಯೆ ಮಾಡಲಾಗಿತ್ತು ನಿಜಕ್ಕೂ ಬೇಜಾರಾಗತ್ತೆ ಈ ರೀತಿಯ ಒಂದು ಘಟನೆಗಳು ನಡೆದಾಗ ನಾವು ಮತ್ತೊಬ್ಬ ವೀರ ಯೋಧನನ್ನು ಕಳ್ಕೊಂಡಿದ್ದೀವಿ ಹಾಗೆ ಮುಂದುವರಿತಾ ರಾಮ್ಪರ್ ವಿಶ್ವ ಮಾನ್ಯತೆಯ ಚೌಗು ಭೂಮಿ ಪಟ್ಟಿಗೆ ಮತ್ತೆ ಭಾರತದ ಮೂರು ಪ್ರದೇಶ ಸೇರ್ಪಡೆಯಾಗಿದೆ ಸೊ ನಿಜಕ್ಕೂ ಖುಷಿ ವಿಚಾರ ಇದು ತಮಿಳುನಾಡಿನ ನರಂಜ ನಂಜರಾಯನ್ ಪಕ್ಷಿಧಾಮ ಕಾಜುವೇಲಿ ಪಕ್ಷಿಧಾಮ ಹಾಗೂ ಮಧ್ಯಪ್ರದೇಶದ ತಾವಾ ಸಂರಕ್ಷಿತ ಪ್ರದೇಶವನ್ನು ರಾರ್ ವಿಶ್ವ ಮಾನ್ಯತೆಯ ಚೌಗು ಭೂಮಿಗಳ ಪಟ್ಟಿಗೆ ಸೇರಿಸಲಾಗಿದೆ ಇದು ನಿಜಕ್ಕೂ ಖುಷಿ ವಿಚಾರ ಒಳ್ಳೆಯದಾಗಲಿ ಭೂಕುಸಿತದಿಂದ ಏನು ಬೆಂಗಳೂರು ಮಂಗಳೂರು ಪ್ರಯಾಣಿಕ ಒಂದು ರೈಲುಗಳ ಸಂಚಾರ ಸ್ಥಗಿತಗೊಂಡಿತ್ತು ಅದನ್ನು ಮತ್ತೆ ಪುನರಾರಂಭ ಮಾಡಲಾಗಿದೆ ಆಗಸ್ಟ್ ಒಂಬತ್ತರಂದು ಏನು ಮಣ್ಣು ಬಿದ್ದು ತೊಂದರೆ ಆಗಿತ್ತು ಈಗೆಲ್ಲ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಎಂದಿನಂತೆ ಮಂಗಳೂರು ಮತ್ತು ಬೆಂಗಳೂರುಗಳ ನಡುವೆ ರೈಲು ಪ್ರಯಾಣ ಸಂಚಾರ ನಡೆಯುತ್ತೆ ಅದೇ ರೀತಿ ದೇಶಕ್ಕಾಗಿ ಧೈರ್ಯ ತ್ಯಾಗ ತೋರಿದವರಿಗೆ ಗೌರವ ಸಲ್ಲಿಸುವ ದಿನ ಹೇಳಿ ಆಗಸ್ಟ್ ಹದಿನೈದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಣ್ಣಿಸಿದ್ದಾರೆ ಇನ್ನೊಂದು ಕರೆ ಬರ್ತಾ ಇದೆಯಾದಂತ ನೋಡೋಣ ನಮಸ್ತೆ ದಾವಣಗೆರೆ ನಮಸ್ತೆ ನಮಸ್ತೆ ಮೇಡಂ ತમે ಶ್ರೋ ಶ್ವೇತಾ ಅಂತ ಸರ್ ಶ್ವೇತಾ ಅಂತ ಇಲ್ಲಿನ ಕರೆ ಮಾಡ್ತಿದ್ರಿ ಶ್ವೇತಾ ಮೇಡಂ ಆ ಇಲ್ಲಿ ಓಕೆ ಹೇಳಿ ಯಾರ್ಗಾದರೂ ಶುಭಾಶಯ ಹೇಳಲಿಕ್ಕೆ ಇದ್ಯಾ ನೀವ್ ಸರ್ ಹಬ್ಬ ಜೋರಾ ಹಬ್ಬ ಜೋರಾ ಆಯ್ತಾ ಮುಗೀತು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರ ಇನ್ನ ಪೂಜೆ ಮಾಡ್ಬೇಕಾ ಸಂಜೆ ಮಾಡ್ಬೇಕಾ ಓಕೆ ಏನೇನ್ ಸ್ಪೆಷಲ್ ಮಾಡ್ತಾ ಇದ್ರಿ ಇವತ್ತು ನೀವು ಪೂಜೆ ಮಾಡಿ ಸೆಲೆಬ್ರೇಷನ್ ಮಾಡಿ ಜೊತೆಗೆ ನಂಗೆ ಫಸ್ಟ್ ಮೆನು ಹೇಳ್ಬಿಡಿ ಏನೇನ್ ಮಾಡ್ತಾ ಇದ್ರಿ ಅಡಿಗೆ ಅಂತ ಎಸ್ ನಾ ಹೇಳ್ತಾ ಇದ್ದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನ ಮಾಡಿರ್ತಕ್ಕಂಥ ಧೈರ್ಯವನ್ನು ತೋರಿಸಿರ್ತಕ್ಕಂಥ ಶೌರ್ಯವನ್ನು ತೋರಿಸಿರ್ತಕ್ಕಂಥ ಎಲ್ಲರೂ ಕೂಡ ಗೌರವ ಸಲ್ಲಿಸ್ತಕ್ಕಂಥ ದಿವಸ ಈ ಆಗಸ್ಟ್ ಹದಿನೈದು ಅಂತ ಹೇಳಿ ಬಣ್ಣಿಸಿದ್ರು ನಿಜಕ್ಕೂ ಕೂಡ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸಲೇಬೇಕು ಅವರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಕ್ಕಾಗಿ ಅವರು ಆಗ ಶೌರ್ಯವನ್ನು ತೋರಿಸಿದ್ದಕ್ಕಾಗಿಯೇ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಧ್ಯವಾಗಿದೆ ಅವರೆಲ್ಲರೂ ಕೂಡ ಒಳ್ಳೆದಾಗ್ಲಿ ಅವರೆಲ್ಲರ ಯಾರೆಲ್ಲ ಮೃತರಾಗಿದ್ದಾರೆ ಅವರ ಆತ್ಮಕ್ಕೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶಾಂತಿಯನ್ನು ಕೋರೋಣ ಉಗ್ರರ ದಾಳಿ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಒಂದು ಎಚ್ಚರಿಕೆ ಬರ್ತಾನೇ ಇದೆ ಮತ್ತೆ ದೆಹಲಿ ಸೇರಿದಂತೆ ದೆಹಲಿಯಲ್ಲಿ ನಮ್ಮ ಸಂಸತ್ ಭವನದ ಮೇಲೆ ಕೂಡ ದಾಳಿ ನಡೆದಿದ್ದು ಇನ್ನು ನಾವೆಲ್ಲರೂ ಕೂಡ ಮರೆಯೋ ಹಾಗಿಲ್ಲ ಅದೇ ರೀತಿಯ ಒಂದಷ್ಟು ಉಗ್ರ ಒಂದು ಚಟುವಟಿಕೆಗಳು ನಡೀಬೋದು ಅಂಥೇಳಿ ದೆಹಲಿಗೆ ಪದೇ ಪದೇ ಗುಪ್ತಚರ ಇಲಾಖೆಗೆ ಮಾಹಿತಿ ಬರ್ತಾ ಇದೆ ಅದರಲ್ಲೂ ಕೂಡ ಪಂಜಾಬ್ನಲ್ಲಿ ನಡೆದಂತಹ ಪಿದಾಯಿನ್ ಮಾದರಿ ದಾಳಿಯಲ್ಲಿ ನಡೀಬೋದು ಅಂತ ಹೇಳಿ ಗುಪ್ತಚರ ಇಲಾಖೆ ತಿಳಿಸಿದೆ ಅಂತೆ ಸೊ ಹಾಗಾಗಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಬಗಿ ಬಂದೋಬಸ್ತನ್ನು ದೆಹಲಿಯಲ್ಲಿ ಮಾಡಲಾಗಿದೆ ಯಾರೇ ಯಾವುದೇ ರೀತಿಯ ಅನುಮಾನಗಳು ಬಂದಲ್ಲಿ ತಕ್ಷಣಕ್ಕೆ ಅವ್ರನ್ನ ವಶಪಡೆದು ಅಲ್ಲಿ ಮತ್ತಷ್ಟು ತೀಕ್ಷ್ಣವಾದ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಒಳ್ಳೆಯದು ಪೊಲೀಸ್ನವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರೋ ಹಾಗೆ ನೋಡಿಕೊಳ್ಳಿ ನಾಲ್ಕು ದಿನಗಳ ಹಿಂದೆ ಅವಳಿ ಜನು ಅವಳಿ ಶಿಶುಗಳ ಜನನ ಪ್ರಮಾಣ ಜನನ ಆಗಿತ್ತು ಆ ಜನನ ಪ್ರಮಾಣವನ ಪತ್ರವನ್ನು ಪಡೀಲಿಕ್ಕೆ ಅವಳಿ ಮಕ್ಕಳುಗಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಬಾಂಬ್ ಸ್ಫೋಟ ಆಗಿದೆ ಆ ಇಬ್ಬರು ಮಕ್ಕಳು ಕೂಡ ಅಮೃತರಾಗಿದ್ದಾರೆ ನಿಜಕ್ಕೂ ಬೇಜಾರಾಗತ್ತೆ ಇದು ನಮ್ಮ ದೇಶದಲ್ಲ ಗಾಜದಲ್ಲಿ ನಡೆದಿರೋದು ಸೊ ಯೋಚನೆ ಮಾಡಬೇಕು ಎಷ್ಟು ಪುಟ್ಟ ಪುಟ್ಟ ಮಕ್ಕಳುಗಳು ಈ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಫೈನ್ ಅನಂತನಾಗ್ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಕರ್ನಲ್ ಮನ್ಪ್ರೀತ್ ಸಿಂಗ್ ಸೇರಿ ನಾಲ್ವರಿಗೆ ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ಪ್ರಧಾನಮಂತ್ರಿ ಇಂದ್ ಅವರು ಘೋಷಿಸುತ್ತಾರೆ ಅವರಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರವನ್ನು ಘೋಷಿಸಲಾಗಿದೆ ಎರಡನೇ ಅತ್ಯುನ್ನತ ಶಾಂತಿಕಲಾದ ಪ್ರಶಸ್ತಿ ಶೌರ್ಯ ಪ್ರಶಸ್ತಿ ಇದಾಗಿದೆ ಭಾರತೀಯ ಸೇನೆಯ ಹತ್ತೊಂಬತ್ತನೇ ರಾಷ್ಟ್ರೀಯ ರೈಫಲ್ ಘಟಕದ ಕಮಾಂಡಿಂಗ್ ಆಫೀಸರ್ಸ್ ಕರ್ನಲ್ ಮನ್ಪ್ರೀತ್ ಸಿಂಗ್ ಮೇಜರ್ ಆಶೀಶ್ ದೋಂಚೇಕ್ ಜಮ್ಮು ಕಾಶ್ಮೀರದ ಪೊಲೀಸ್ ಉಪ ಅಧೀಕ್ಷಕರಾದ ಹುಮಾಯುನ್ ಭಟ್ ಮತ್ತು ಸಿಪಾಯಿ ಪರದೀಪ್ ಸಿಂಗ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಇವರು ಕಳೆದ ಸೆಪ್ಟೆಂಬರ್ ಹದಿಮೂರರಂದು ನಡೆದಂಥ ಅಟ್ಯಾಕಲ್ಲಿ ತಮ್ಮ ಪ್ರಾಣವನ್ನ ಕೊಟ್ಟಿದ್ರು ಸೊ ಅವರೆಲ್ಲರೂ ಕೂಡ ಒಂದು ಗೌರವ ಸಲ್ಲಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಜನೌಷಧಿ ಕೇಂದ್ರಕ್ಕೆ ಏನು ಪರ್ಮಿಷನ್ ಇಲ್ಲ ಅಂತ ಹೇಳಿರ್ತಕ್ಕಂಥ ಶರಣ್ ಸಿಂಗ್ ಪಾಟೀಲ್ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರ ಮೇಲೆ ಕೋಪ ಆಗಿತ್ತು ಎಲ್ಲರೂ ಕೂಡ ಯಾಕೆ ಅನ್ನೋದನ್ನು ಅವರು ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರಧಾನಮಂತ್ರಿ ಔಷಧಿ ಕೇಂದ್ರಕ್ಕೆ ಅನುಮತಿ ನೀಡ್ತಿಲ್ಲ ಅಂತೇಳಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹೇಗೆ ಅಂದರೆ ಸ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಔಷಧಿ ಕೊಡಬೇಕು ಮತ್ತು ಅವರು ದುಡ್ಡು ಕೊಟ್ಟು ಹೊರಗಡೆ ತೊಗೊಳೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ಸನ್ನು ಮೇಂಟೈನ್ ಮಾಡಿದ್ವಿ ಹಾಗಾಗಿ ಈಗೆಲ್ಲ ಸರ್ಕಾರಿ ಆಸ್ಪತ್ರೆಗಳ ಕಾರ್ನರ್ಗಳಲ್ಲಿ ಒಂದೊಂದು ಔಷಧಿ ಕೇಂದ್ರ ಇದೆ ಮತ್ತು ಅವರು ಹೆಚ್ಚಿನ ಅಮೌಂಟನ್ನು ಕೊಟ್ಟು ತೊಗೊಳೋದು ಬೇಡ ಎಲ್ಲ ಉಚಿತವಾಗಿಯೇ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳನ್ನು ನೀಡ್ತಾ ಇದ್ವಿ ಹಾಗಾಗಿ ಈಗಿರ್ತಕ್ಕಂಥ ಏನು ಜನೌಷಧಿ ಕೇಂದ್ರಗಳಿದೆ ಅದು ನಡೆಯುತ್ತೆ ಹೊಸದಾಗಿ ಮತ್ತೆ ಕೊಟ್ಟರೆ ಜನರಿಗೆ ಆ ಕಡೆ ಹೋಗೋದಕ್ಕೆ ಅಥವಾ ದುಡ್ಡನ್ನು ಖರ್ಚು ಮಾಡೋ ಪರಿಸ್ಥಿತಿ ಬರೋದರಿಂದ ನಾವು ಹೊಸದು ಕೊಡೋದಿಲ್ಲ ಅಂತ ಅವರು ಹೇಳಿದ್ದಾರೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಆಯಿತು ಗ ಸರ್ಕಾರಿ ಆಸ್ಪತ್ರೆಗಳಲ್ಲಿಲೆ ಸರಿಯಾದ ಪ್ರಮಾಣದಲ್ಲಿ ಔಷಧಿಗಳು ಸರ್ಪ್ಲೇ ಆಗಲಿ ಅಂತ ನಾವು ಕೇಳ್ಕೊಳೋಣ ಅಮೇರಿಕ್ದವ್ರದ್ದು ಸದಾ ಒಂದಿಲ್ಲ ಒಂದು ಕಿರಿಕ್ ನಮ್ಮ ಭಾರತದ ಜೊತೆ ಇದ್ದೇ ಇರುತ್ತೆ ಏನಾದರೂ ಒಂದು ಎಡ್ವರ್ಟ್ ಮಾಡ್ತಾರೆ ಒಮ್ಮೊಮ್ಮೆ ಒಂದೊಂದು ಒಂದು ಕಾಲದಲ್ಲಂತೂ ನರೇಂದ್ರ ಮೋದಿ ಮೋದಿ ಅವರಿಗೇ ಅವರು ಅಮೇರಿಕಾಕ್ಕೆ ವೀಸಾ ಕೊಟ್ಟಿರಲಿಲ್ಲ ಸೊ ಹೀಗೆ ಇಂಥವು ಇದ್ದೇ ಇರ್ತಾವೆ ಈಗ ಇದಕ್ಕೆ ಹೊಸದಾಗಿ ಆಗಿರ್ತಕ್ಕಂಥದ್ದು ನಮ್ಮ ಪ್ರೀತಿಯ ರಾಮ್ಲಲ್ಲಾನ ಮೂರ್ತಿಯನ್ನು ಕೆತ್ತಿದಕ್ಕಂತಹ ಶಿಲ್ಪಿ ಅರುಣ್ ಯೋಗಿ ಅವರಿಗೆ ಅಮೇರಿಕಾಕ್ಕೆ ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗಬೇಕಿತ್ತು ಅವರು ವೀಸಾಗ ಅಪ್ಲೈ ಮಾಡಿದರು ಆದರೆ ಅವರಿಗೆ ಕೊನೆ ಕ್ಷಣದಲ್ಲಿ ವೀಸಾನ ನಿರಾಕರಿಸಿದ್ದಾರೆ ಅದಾದ ನಂತರ ಅವರಿಗೆ ನಮ್ಮ ನೂತನ ಸಂಸದರಾಗಿರ್ತಕ್ಕಂಥ ಯದುವೀರ್ ಸಿಂಗ್ ಮಹಾರಾಜರು ಅವರು ಕೂಡ ಮಾತಾಡಿ ಸಮಾಧಾನವನ್ನು ಹೇಳಿದ್ದಾರೆ ನಾನು ಅದಕ್ಕೆ ಏನಾದರೂ ಆಗುತ್ತಾ ನೋಡ್ತೀನಿ ಕೇಂದ್ರ ಸರ್ಕಾರದಿಂದ ಅಂತ ಕೂಡ ಹೇಳಿದ್ದಾರೆ ಅರುಣ್ ಅವರು ತುಂಬ ಆಗಿ ಮತ್ತೆ ನಾನು ಅಪ್ಲೈ ಮಾಡಲ್ಲ ಸರ್ ಅವರಾಗೆ ಕೊಟ್ಟರೆ ಮಾತ್ರ ಹೋಗ್ತೀನಿ ಅಂತ ಹೇಳಿದ್ದಾರೆ ಅವರು ಅವರ ಧರ್ಮಪತ್ನಿ ಮತ್ತು ಮಕ್ಕಳ ಸಮೇತರಾಗಿ ಅವರು ಅಮೆರಿಕದ ಅಕ್ಕ ಸಮ್ಮೇಳನಕ್ಕೆ ಹೋಗಬೇಕು ಅಂತೇಳಿ ವೀಸಾಗೆ ಅಪ್ಲೈ ಮಾಡಿದರು ಅದನ್ನು ನಿರಾಕರಿಸಿದ್ದಾರೆ ಬೇಜಾರಾಗುತ್ತೆ ಅಂಥ ಒಂದು ಯೂತ್ ಟ್ಯಾಲೆಂಟಿಗೆ ಅಮೆರಿಕದವರು ಅದಕ್ಕೆ ಏನು ಕಾರಣ ಇಟ್ಕೊಂಡು ಇವರಿಗೆ ವೀಸಾಗ ನೀಡಿಲ್ವೋ ಗೊತ್ತಿಲ್ಲ ಏನಾದರೂ ತಾಂತ್ರಿಕ ದೋಷ ಇದ್ರೆ ಅದನ್ನು ಸರಿ ಮಾಡಿಕೊಂಡು ಅವ್ರಿಗೆ ವೀಸಾ ನೀಡುವಾಗ ಆಗಲಿ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ ಒಂದಷ್ಟು ಹುದ್ದೆಗಳ ಒಂದು ಉದ್ಯೋಗ ವಾರ್ತೆಯನ್ನು ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಶಶಿಸೋಪ್ ನಮ್ಮ ದಾವಣಗೆರೆ ಇದೆ ಎಷ್ಟು ಜನರಿಗೆ ಗೊತ್ತಿಲ್ಲ ಹೇಳಿ ಎಲ್ಲ ಕರ್ನಾಟಕದಾದ್ಯಂತ ಈಗ ಶಶಿಸೋಪ್ ಸಿಗ್ತಾ ಇದೆ ಅದರಲ್ಲಿ ಕ ಅಲ್ಲಿ ಇರ್ತಕ್ಕಂಥ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ದಯವಿಟ್ಟು ಸೋಪ್ನ ವೆಬ್ಸೈಟಲ್ಲಿ ಹೋಗಿ ನೀವು ನೋಡಿ ಯಾರ್ಯಾರು ನಿಮ್ಮ ಉದ್ಯೋಗತೆಗೆ ತರಕಂತೆ ಇರ್ತಕ್ಕಂಥ ಜಾಬ್ಸ್ನ ಪಡ್ಕೊಳ್ಳಿ ಎಂಟ್ರನ್ನ ಫೇಸ್ ಮಾಡೋದ್ರ ಮೂಲಕ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಸಿಟಿ ಮೆಡಿಕಲ್ ಸೆಂಟರ್ಗೆ ಒಂದು ರಕ್ತದ ಅವಶ್ಯಕತೆ ಇದೆ ಬಿ ನೆಗೆಟಿವ್ ರಕ್ತದ ಅವಶ್ಯಕತೆ ಇದೆ ಸೆವೆನ್ ತ್ರೀ ಫೈವ್ ತ್ರೀ ಫೈ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸೆವೆನ್ ತ್ರೀ ಫೈ ತ್ರೀ ಫೈ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ಸಿಟಿ ಸೆಂಟ್ರಲ್ ಸಿಟಿ ಮೆಡಿಕಲ್ ಸೆಂಟರ್ಗೆ ರಕ್ತದ ಅವಶ್ಯಕತೆ ಇದೆ ಸೊ ದಯವಿಟ್ಟು ಕಿಡ್ನಿ ಸ್ಟೋನಿಂದ ಈ ಪೇಷಂಟ್ ಸಫರ್ ಆಗ್ತಾ ಇದ್ದಾರಂತೆ ಇವರಿಗೆ ರಕ್ತದಾನ ಮಾಡಿ ಅವ್ರ ಜೀವವನ್ನು ಉಳಿಸಿ ಅಂತ ನಾನು ಕೇಳ್ಕೊಳ್ತಾ ನೀವು ಒಂದು ವೇಳೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಹದಿನೆಂಟನೇ ಕಂತಿನ ಪಿ ಎಂ ಕಿಸಾನ್ ಯೋಜನಾ ಹಣ ಬರೋದಿಲ್ವಂತೆ ಸೊ ಎಲ್ಲ ರೈತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೀವೆಲ್ಲ ಇ ಕೆ ವೈ ಸಿ ಆಗಿದೆಯಾ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಹದಿನೆಂಟನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆ ಹಣ ಬರೋದಿಲ್ಲ ಅಂತ ಸೊ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿದ್ದನಮಠದ ಪ್ರೊಫೆಸರ್ ಆಗಿರ್ತಕ್ಕಂಥ ಎಸ್ ಬಿ ರಂಗನಾಥ್ರವರು ನಿಧನರಾಗಿದ್ದಾರೆ ಸಿರಿಗೆರೆ ಶ್ರೀಗಳು ಸೇರಿದಂತೆ ಹಲವಾರು ರಾಜಕಾರಣಿಗಳು ಪೂಜ್ಯರ ದರ್ಶನವನ್ನು ಪಡ್ಕೊಂಡಿದ್ದಾರೆ ಸಾಕಷ್ಟು ಸಾಧನೆಗಳನ್ನು ಅವರು ಮಾಡಿದ್ರು ಈ ಹಿಂದೆ ಅದೇ ರೀತಿ ದಾವಣಗೆರೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅಂತೇಳಿ ಎಲ್ಲ ಕಡೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಕಾರ್ಪೊರೇಷನ್ರು ಅದರ ಬಗ್ಗೆ ಏನಾದರೂ ಮಾಡಬೇಕು ಆ ರೀತಿಯ ಬೀದಿ ನಾಯಿಗಳಿಂದ ವಿಶೇಷವಾಗಿ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆ ಆಗ್ತಾ ಇದೆ ಈ ಮಕ್ಕಳು ಯೂಶಲಿ ತಿನ್ನೋ ವಸ್ತುಗಳನ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ ಸೊ ಅದು ಆ ತಿನ್ನೋ ವಸ್ತುಗಳನ್ನ ಇಸ್ಕೊಳೋ ಬರದಲ್ಲಿ ಏನಾದರೂ ಅದಕ್ಕೆ ಪ್ರತಿರೋಧ ತೋರಿದ್ರೆ ಕಚ್ಚೋ ಸಾಧ್ಯತೆ ಇರುತ್ತೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಸಾಕಷ್ಟು ಇಂಥ ಘಟನೆಗಳು ನಡೆದಿದೆ ಹಾಗಾಗಿ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಿ ಅಂತೇಳಿ ಕಾರ್ಪೊರೇಷನ್ಯರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ತುಂಬ ಜನ ಸೊ ನಾವು ಕೂಡ ವಿವನ್ ವಾಹಿನಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಮಹಾನಗರ ಪಾಲಿಕೆಯಿಂದ ಇದ್ರ ಬಗ್ಗೆ ಒಂದಷ್ಟು ಸೂಕ್ತವಾದ ಕ್ರಮ ತೆಗೆದುಕೊಂಡು ಮಕ್ಕಳೇ ಆದಿಯಾಗಿ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನೋಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಗಸ್ಟ್ ಹದಿನಾರರಿಂದ ಅಂದರೆ ಇವತ್ತಿನಿಂದ ಮುಂದಿನ ಐದು ದಿನಗಳ ಕಾಲ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಗುಡುಗು ಸಹಿತ ಮಳೆ ಕೂಡ ಬರುತ್ತಂತೆ ಇದು ರಾಜ್ಯದ ಎಲ್ಲ ಕಡೆ ಅಂತ ಹೇಳಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಒಳನಾಡಿನಲ್ಲೂ ಕೂಡ ಅತಿ ಹೆಚ್ಚಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಅಡ್ವಾನ್ಸ್ ಆಗಿ ರೆಡ್ ಮತ್ತು ಆರೆಂಜ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸೊ ದಯವಿಟ್ಟು ದಕ್ಷಿಣ ಒಳನಾಡು ಕಡೆ ಹೋಗ್ತಕ್ಕಂಥ ಪ್ರಯಾಣಿಕರು ಅಂದರೆ ಈ ಕಡೆ ನಮ್ಮ ಶಿವಮೊಗ್ಗ ಉಡುಪಿ ಧರ್ಮಸ್ಥಳ ಆ ಕಡೆ ಯಾರಾದರೂ ಹೋಗಬೇಕು ಅಂತಿದ್ರೆ ಸೊ ದಯವಿಟ್ಟು ಸಾಧ್ಯವಾದಷ್ಟು ಅದನ್ನು ಪೋಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇಲ್ಲ ಹೋಗಲೇಬೇಕಿತ್ತು ಅನಿವಾರ್ಯತೆ ಇತ್ತು ಅಂದರೆ ಎಚ್ಚರಿಕೆಯಿಂದ ಪ್ರಿಕಾಷನ್ಸ್ ತೆಗೆದುಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸತೀಶ್ ಹೊಳೆ ಹೊಳೆಯವರು ಸಚಿವರು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅನರ್ಹರು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಸೊ ಅವ್ರನ್ನ ಆದಷ್ಟು ಬೇಗ ಅದನ್ನೆಲ್ಲ ಪತ್ತೆ ಹಚ್ಚಿ ತಡಿತೀವಿ ಅಂತ ಹೇಳಿದ್ದಾರೆ ಸೊ ಆಗಲಿ ಯಾರ್ಯಾರು ಅನರ್ಹರು ಇದ್ದಾರೆ ಅವರಿಗೆ ಅದರಿಂದ ಮುಕ್ತಿ ದೊರೀಲಿ ಜಾರ್ಖಂಡ್ನಲ್ಲಿ ಒಂದು ಪಾಯಿಂಟ್ ಮೂವತ್ತಾರು ಲಕ್ಷ ಕೋಟಿ ರು ಜಾರ್ಖಂಡ್ಗೆ ಕೊಡಲೇಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಇದು ನಮಗೆ ದೊಡ್ಡ ಸಿಕ್ಕಂತಹ ದೊಡ್ಡ ಜನ ಅಂತೇಳಿ ಸಿ ಎಂ ಸೊರೇನ್ ಅವರು ಹೇಳಿದ್ದಾರೆ ಒಳ್ಳೆಯದು ಸೆಪ್ಟೆಂಬರ್ನಲ್ಲಿ ಜಪಾನ್ ಪ್ರಧಾನಿ ಚುನಾವಣೆ ನಡೆಯುತ್ತಂತೆ ಕಿಶಿದ ಅವರು ರಾಜೀನಾಮೆ ನೀಡಿದ್ದಾರೆ ಮರು ಚುನಾವಣೆಗೆ ಅವರು ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಏನಿದ್ರು ಇನ್ಮೇಲೆ ಹೊಸಬರು ಬರಬೇಕು ಯೂತ್ಸ್ ಬರಬೇಕು ಅಂತ ಅವರು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಕಳೆದ ವರ್ಷ ಗ್ಯಾರಂಟಿ ಯೋಜನೆಗಳಿಂದ ಏಳು ಕೋಟಿ ಜನರಿಗೆ ಅನುಕೂಲವಾಗಿದೆ ಸೊ ಸರಿಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಒಳ್ಳೆಯದು ಹೆಲ್ಪ್ ಆಗ್ತಾ ಇದೆ ಅಂದರೆ ಅದೇ ರೀತಿ ಪಂಚ ಗ್ಯಾರಂಟಿಗಳು ಯಶಸ್ವಿಯಾಗಿ ಜಾರಿಯಾಗಿತ್ತಿವೆ ಅವು ಹಾಗೆ ಮುಂದುವರಿತಾವೆ ಅಂತೇಳಿ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಸೊ ಜನರಿಗೆ ಯಾವುದೇ ರೀತಿ ಆತಂಕ ಬೇಡ ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿ ಅಡ್ಡೂರು ಸೇತುವೆ ಮೇಲೆ ಘನವಾಗಣಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ ಅಂಥೇಳಿ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ ಸೊ ಮಂಗಳೂರು ಮೂಲಕ ಸಹ ಹಾದು ಹೋಗ್ತಕ್ಕಂಥ ಅಡ್ಡೂರು ಸೇತುವೆಯಲ್ಲಿ ಯಾವುದೇ ರೀತಿಯ ದೊಡ್ಡ ವಾಹನಗಳು ಇನ್ನು ಮುಂದೆ ಹೋಗೋ ಆಗಿಲ್ಲ ತಾತ್ಕಾಲಿಕವಾಗಿ ಇದನ್ನು ಹೇಳಲಾಗಿದೆ ಸೊ ಸಾಕಷ್ಟು ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಕೃಷಿ ಭಾಗ್ಯ ಯೋಜನೆಯಡಿ ಕೂಡ ಸಾಲ ಸೌಲಭ್ಯ ನೀಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟವರು ಅರ್ಜಿಯನ್ನು ಆಹ್ವಾನ ಮಾಡಿಕೊಳ್ಳಿ ಅಂತ ಹೇಳಲಾಗಿದೆ ಭದ್ರಾ ಡ್ಯಾಮ್ನ ಭಾಗದಲ್ಲಿ ಒಳಹರಿವಿನಲ್ಲಿ ಹೆಚ್ಚಳ ಬರ್ತಾ ಇದೆ ಸೊ ಇನ್ನು ಕೆಲವೇ ಅಡಿಯಲ್ಲಿ ಮತ್ತೆ ಭದ್ರಾ ಡ್ಯಾಮ್ ಫುಲ್ ಫಿಲ್ ಆಗುತ್ತೆ ತುಂಬುತ್ತೆ ಅಂತ ಹೇಳಲಾಗಿದೆ ತುಂಬ ನಿಜಕ್ಕೂ ತುಂಬ ಖುಷಿ ವಿಚಾರ ಸೊ ಒಳ್ಳೆಯದು ತುಂಬಲಿ ಅದರ ಜೊತೆಗೆ ನಾಳೆ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಏಕೆಂದರೆ ಎಲ್ಲ ಕಡೆ ಒ ಪಿ ಡಿ ಬಂದಿರುತ್ತೆ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ತುಂಬ ಎಡವಟ್ಟು ಆಗ್ಬೋದು ಸೊ ಸ್ವಲ್ಪ ಹುಷಾರಾಗಿರಿ ಸೌದಿ ಅರೇಬಿಯಾ ಬರೋಬ್ಬರಿ ಐನೂರು ಕೆ ಜಿ ಕಳೆದುಕೊಂಡ ವ್ಯಕ್ತಿ ನೋಡಿ ಆ ವ್ಯಕ್ತಿ ಐನೂರು ಕೆ ಜಿಗಿಂತ ಅಂದರೆ ಆರುನೂರ ಹತ್ತು ಕೆ ಜಿ ತೂಕ ಇದ್ದಂತೆ ಈ ಮನುಷ್ಯ ಶಾರಿ ಅಂತಕ್ಕಂಥ ಈಗ ಕೇವಲ ಮೂರು ಕೆ ಜಿ ಇದಾನಂತೆ ಇಷ್ಟೊಂದು ತೂಕವನ್ನು ಅದು ಹೆಂಗೆ ಕಳ್ಕೊಂಡ್ರೋ ಗೊತ್ತಿಲ್ಲ ಮೂರು ವರ್ಷಗಳಿಂದ ಇವರು ಹಾಸಿಗೆಯಲ್ಲೇ ಮಲಗಿದ್ದರು ಸೊ ಅವರಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಸಂಪೂರ್ಣವಾಗಿ ಮೂವತ್ತು ವೈದ್ಯರ ತಂಡ ಇದನ್ನು ಎಲ್ಲ ಸರಿ ಮಾಡಿದಂತೆ ಸೊ ಗ್ರೇಟ್ ಒಳ್ಳೆಯದಾಗಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಕಾರವಾರದಲ್ಲಿ ಎಂಟು ದಿನದ ಬಳಿಕ ನದಿಯಿಂದ ದಡ ಸೇರಿದ ಲಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಕಾರವಾರದ ನದಿಯಲ್ಲಿ ಇತ್ತೀಚೆಗೆ ಇನ್ನು ಶಿರಾಡಿ ಘಾಟ್ನಲ್ಲಿ ಒಂದು ಲಾರಿ ಹೋಗಿತ್ತು ಅದನ್ನು ಎಂಟು ದಿನಗಳ ನಂತರ ಈಗ ಹೊರ ತೆಗೆಯಲಾಗಿದೆ ಎನ್ ಸಿ ಎ ಮುಖ್ಯಸ್ಥರಾಗಿ ವಿ ವಿ ಎಸ್ ಲಕ್ಷ್ಮಣ್ ಅಧಿಕಾರಾವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಟೀಮ್ ಇಂಡಿಯಾದ ಮಾಜಿ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ವಿ ವಿ ಎಸ್ ಲಕ್ಷ್ಮಣ್ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಅಂದರೆ ಎನ್ ಸಿ ಎ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರ ಒಂದು ಅಧಿಕಾರಾವಧಿಯನ್ನು ಇನ್ನಷ್ಟು ವರ್ಷಗಳ ಕಾಲ ಅಂದರೆ ಸರಿಸುಮಾರು ಒಂದು ವರ್ಷದವರೆಗೆ ವಿಸ್ತರಿಸಲಾಗಿದೆ ಸೊ ಖುಷಿ ವಿಚಾರ ಲಕ್ಷ್ಮಣ್ ಅವರು ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಲಿ ರವೀಂದ್ರನಾಥ್ ಟ್ಯಾಗೋರ್ ಕೈಬರದ ರಾಷ್ಟ್ರಗೀತೆಯ ಅನುವಾದ ಪಠ್ಯ ಹಂಚಿಕೊಂಡ ನೊಬೆಲ್ ಸಮಿತಿ ಸೊ ಇನ್ನು ರವೀಂದ್ರನಾಥ್ ಟಾಗೋರ್ ಅವರ ರಾಷ್ಟ್ರಗೀತೆ ಇತ್ತು ಅದರ ಒಂದು ಪ್ರತಿಯನ್ನು ಹಂಚಿಕೊಳ್ಳಲಾಗಿದೆ ಅದೇ ರೀತಿ ಶೇಖ್ ಹಸೀನಾ ಅವರನ್ನು ಹಸ್ತಾಂತರಕ್ಕೆ ಮಾಡಲೇಬೇಕು ಅಂತೇಳಿ ವಿದೇಶಾಂಗ ಸಚಿವಕ್ಕೆ ಮೇಲಿನ ಮೇಲೆ ಒತ್ತಡ ಬರ್ತಾ ಇದೆ ಅಂತೆ ಇತ್ತೀಚಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತಕ್ಕಂಥದ್ದು ತುಂಬ ಕಾಮನ್ ಆಗೋಗಿತ್ತು ಗೂಗಲ್ ಮತ್ತೆ ವರ್ಕ್ ಫ್ರಮ್ ಹೋಮ್ನ ಒಂದು ಶಾಕಿಂಗ್ ಹೇ ನ್ಯೂಸ್ನ ತರ್ತಾ ಇದೆ ಕಾದ್ ನೋಡಬೇಕು ಇದೇನಾದ್ರು ಅಪ್ಲೈ ಆದರೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಆಗ್ಬೋದು ಅಂತ ಹೇಳಲಾಗಿದೆ ಏಕೆಂದರೆ ಅಮೇರಿಕಾದಲ್ಲಿ ಈಗ ಕೋವಿಡ್ ಒನ್ ಟೂ ತ್ರೀಯಿಂದ ಡೈರೆಕ್ಟಾಗಿ ಟೆನ್ ಇದೆ ಅಂತೆ ಸೊ ಅದರದ್ದು ಏನೂ ಇರೋದಿಲ್ಲ ಲೈಕ್ ಡೈರೆಕ್ಟಾಗಿ ಲಂಗ್ಸ್ಗೆ ಅದು ಎಫೆಕ್ಟ್ ಮಾಡ್ತಾ ಇದೆ ಅಂತೆ ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಒಂದು ಅವಧಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಆನ್ಲೈನ್ ಗೇಮ್ಗಳಿಗೆ ಹಲವಾರು ಜನ ಬಲಿಯಾಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀವಿ ಹಾಸನದಲ್ಲಿ ಇಂಥದೇ ಒಂದು ಎಡವಟ್ಟಾಗಿದೆ ಏನು ಅಂದರೆ ಆನ್ಲೈನ್ನಲ್ಲಿ ಗೇಮಿಂಗ್ ಆಡೋದಕ್ಕೆ ಹೋಗಿ ಒಂದು ಸಂಪೂರ್ಣ ಕುಟುಂಬವೇ ಅದಕ್ಕೆ ಬಲಿಯಾಗಿದೆ ಸೊ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಇವೇನು ಆನ್ಲೈನ್ನಲ್ಲಿ ನೀವು ಸ್ಟಾರ್ಸ್ಗಳ ಆ್ಯಡನ್ನ ನೋಡ್ತೀರಿ ದೊಡ್ಡ ದೊಡ್ಡ ಹೀರೋಗಳು ಕ್ರಿಕೆಟರ್ಸ್ಗಳು ಬಂದು ಆ್ಯಡ್ ಕೊಡ್ತಾರೆ ಅವ್ರಿಗೆ ಯಾರೂ ಆನ್ಲೈನ್ ಆಡೋದಿಲ್ಲ ರೀ ಅವ್ರು ಬರೀ ಅಡ್ವರ್ಟೈಸ್ಮೆಂಟಿಗೆ ನೂರಾರು ಕೋಟಿ ಇಸ್ಕೊಳ್ತಾರೆ ಹೋಗ್ತಾರೆ ಆದರೆ ದಯವಿಟ್ಟು ಅದರ ಒಂದು ಚಟಕ್ಕೆ ನೀವು ಬಲಿಯಾಗಿ ನಿಮ್ಮ ಕುಟುಂಬವನ್ನು ಬೀದಿ ತಂದುಬಿಡ್ತೀರಿ ಸೊ ಹಾಸನಲ್ಲಾಗಿರ್ತದ್ದು ಅನ್ನ ಇಂಥದೇ ಒಂದು ಘಟನೆ ಇಲ್ಲಿ ಶ್ರೀನಿವಾಸ್ ಅಂತಕ್ಕಂಥ ನಲ್ವತ್ಮೂರು ವರ್ಷದ ವ್ಯಕ್ತಿ ಆನ್ಲೈನ್ ಹುಚ್ಚಿಗೆ ಬಿದ್ದು ತಮ್ಮ ಮನೆ ಮಠ ಎಲ್ಲ ಮಾರಿ ಕೊನೆಗೆ ಸಾಲಗಾರರ ಸಾಲ ತೀರಿಸಲಾಗಿದೆ ಕುಟುಂಬ ಸಮೇತರಾಗಿ ಬಲಿಯಾಗಿದ್ದಾರೆ ನಿಜಕ್ಕೂ ಬೇಜಾರಾಗುತ್ತೆ ಸೊ ನೋಡಿ ಪುಟ್ಟ ಪುಟ್ಟ ಮಕ್ಕಳಾಗಿರ್ತಕ್ಕಂಥ ನಾಗಶ್ರೀ ಹದಿಮೂರು ವರ್ಷ ಅವಳು ಬಲಿಯಾಗಿದ್ದಾಳೆ ಶ್ವೇತಾ ಮೂವತ್ತಾರು ವರ್ಷ ಅವನ ಹೆಂಡ್ತಿ ಅವಳು ಬಲಿಯಾಗಿದ್ದಾಳೆ ಶ್ರೀನಿವಾಸ್ ನಲವತ್ತ್ಮೂರು ವರ್ಷ ಈತನು ಕೂಡ ಬಲಿಯಾಗಿದ್ದಾನೆ ಸೊ ದಯವಿಟ್ಟು ರಾಜ್ಯ ಸರ್ಕಾರ ಸ್ವಲ್ಪ ಗಮನವಹಿಸಿ ಈ ಥರದ ಆನ್ಲೈನ್ ಗೇಮ್ಗಳಿಗೆ ಕಡಿವಾಣ ಹಾಕಿದ್ರೆ ತುಂಬ ಒಳ್ಳೆಯದು ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬೆಂಗಳೂರಿನಲ್ಲಿ ವಿದ್ಯುತ್ ಅವಘಡ ಸಂಭವಿಸಿದ ಎರಡು ವರ್ಷದಲ್ಲಿ ನಲವತ್ತೆರಡು ಸಾವಾಗಿದೆ ಇನ್ನು ಅನೇಕರಿಗೆ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಎಲ್ಲ ಒಂದು ಬೆಸ್ಕಾಂ ಎದುರುಗಡೆ ಸ್ಟ್ರೈಕನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ರಸ್ತೆ ಡಾಂಬರೀಕರಣಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಬಾರಿ ಸಚಿವರೇ ಅದನ್ನು ಕೈಗೆತ್ಕೊಂಡು ಆದಷ್ಟು ಬೇಗ ಆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರೆ ನಿಜಕ್ಕೂ ಒಳ್ಳೆಯದು ಒಂದೇ ದಿನದಲ್ಲಿ ಮೆಟ್ರೋ ಒಮ್ ಒಂಬತ್ತು ಲಕ್ಷದ ಹದಿನೇಳು ಮಂದಿ ಪ್ರಯಾಣ ಮಾಡೋ ಮೂಲಕ ಮೊನ್ನೆ ಮೊನ್ನೆ ಆಗಸ್ಟ್ ಆರರಂದು ಆಗಿದ್ದಂತಹ ಏನು ದಾಖಲೆ ಇತ್ತು ಅದು ಉಡಿಸಾಗಿ ಹದಿನಾಲ್ಕನೇ ತಾರೀಕು ಮತ್ತೊಂದು ಹೊಸ ದಾಖಲೆ ನಿರ್ಮಾಣ ಆಗಿದೆ ಒಂಬತ್ತು ಲಕ್ಷದ ಹದಿನೇಳು ಸಾವಿರ ಜನ ಒಂದೇ ಒಂದು ದಿನ ನಮ್ಮ ಬೆಂಗಳೂರು ಮೆಟ್ರೋಲ್ಲಿ ಪ್ರಯಾಣ ಮಾಡಿದ್ದಾರೆ ಸೊ ನಿಜಕ್ಕೂ ಗ್ರೇಟ್ ಒಳ್ಳೆಯದಾಗಲಿ ಇನ್ನಷ್ಟು ಮೆಟ್ರೋ ಹೆಸರನ್ನು ಪ್ರಜ್ವಲಿಸಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜಮ್ಮು ಕಾಶ್ಮೀರಕ್ಕೆ ಹೊಸ ಡಿ ಜಿ ಪಿಯನ್ನು ನೇಮಕ ಮಾಡಲಾಗಿದೆ ಇವರ ಹೆಸರು ನಳಿನ್ ಪ್ರಭಾತ್ ಹೇಳಿ ಇವರು ಖಡಕ್ ಐ ಪಿ ಎಸ್ ಆಫೀಸರ್ ಸೊ ಅಲ್ಲಿ ಈ ಒಂದು ಒಳ್ಳೆಯ ಹವಾನ ಮೇಂಟೈನ್ ಮಾಡ್ತಾ ಇದ್ದಾರೆ ಒಳ್ಳೆಯದು ಮಾಡಿ ಸೊ ಅಲ್ಲಿನ ಒಂದು ಹದ್ದು ಬಸ್ತನ್ನು ಸರಿಯಾಗಿ ಮೇಂಟೈನ್ ಮಾಡಿ ಅಂಥೇಳಿ ನಾವು ಕೂಡ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಅರವಿಂದ್ ಕೇಜ್ರಿವಾಲ್ ಅನುಪಸ್ಥಿತಿಯಲ್ಲಿ ಸಾರಿಗೆ ಸಚಿವರಾಗಿರ್ತಕ್ಕಂಥ ಕೈಲಾಶ್ ಗೆಹ್ಲೋಟ್ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ದಿನ ಅಂತ ಹೇಳಿ ಅವರು ಹೇಳಿದ್ದಾರೆ ಅದರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ನಾನು ಹೇಳೋದಕ್ಕೆ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಳೆ ಇರೋದರಿಂದ ಸ್ವಲ್ಪ ಹುಷಾರಾಗಿರಿ ಏಕೆಂದರೆ ಮುಂದಿನ ಐದಾರು ದಿನಗಳ ಕಾಲ ಅತಿ ಹೆಚ್ಚು ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹೊರಗಡೆ ಹೋಗುವಾಗ ದಯವಿಟ್ಟು ರೈನ್ ಕೋಟನ್ನು ತೆಗೆದುಕೊಂಡು ಹೋಗೋದು ಮರಿಬೇಡಿ ಇಲ್ಲ ಅಟ್ಲೀಸ್ಟ್ ಛತ್ರಿಗಳನ್ನ ತೆಗೆದುಕೊಂಡು ಜರ್ಕಿನ್ಗಳನ್ನು ತೆಗೆದುಕೊಂಡು ಹೋಗೋದನ್ನು ಮರಿಬೇಡಿ ಸೊ ಎಲ್ಲ ಕಡೆ ಮಳೆ ವಾತಾವರಣ ಇರೋದರಿಂದ ಮುಂದಿನ ದಿನಗಳಲ್ಲಿ ಚಳಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಈಗಲೇ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಸೊ ರಾತ್ರಿ ಯಾರು ಎಲ್ಲರ ಮನೇಲಿ ಇತ್ತೀಚಿನ ದಿನಗಳಲ್ಲಿ ಟೈಲ್ಸ್ ಹಾಕಿರೋದ್ರಿಂದ ಈ ಮಾರ್ಬಲ್ಸ್ ಗ್ರಾನೇಟ್ಸ್ಗಳನ್ನ ಹಾಕಿರೋದ್ರಿಂದ ದಯವಿಟ್ಟು ಕಾಲುಗಳಿಗೆ ಹೆಚ್ಚು ಶೀತ ಆಗಿ ನಮಗೆ ಅನಾರೋಗ್ಯ ಆಗಬಾರ್ದು ಅಂದರೆ ಕನಿಷ್ಠ ಪಕ್ಷ ನೀವು ಕಾಲುಗಳಿಗೆ ಬೆಚ್ಚನೆಯ ಸಾಕ್ಸ್ಗಳನ್ನ ಹಾಕ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು ವೈದ್ಯರ ಸಲಹೆ ಅದರ ಜೊತೆಗೆ ವೈದ್ಯರು ಹೇಳಿರದಂತೆ ವಿಜ್ಞಾನನೇ ಹೇಳಿರದಂತೆ ಈ ಮೂರ್ನಾಲ್ಕು ತಿಂಗಳುಗಳ ಕಾಲ ಪ್ರಕೃತಿಗೆ ಸಂತಾನೋತ್ಪತ್ತಿಯ ಒಂದು ಕಾಲ ಆಗಿರೋದ್ರಿಂದ ದಯವಿಟ್ಟು ನೀರನ್ನು ಕಾಯಿಸಿ ಕುಡಿತಕ್ಕಂಥದ್ದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಎಲ್ಲ ಕಡೆ ಡೆಂಗ್ಯೂ ಜ ಸೇರಿದಂತೆ ನೀಫಾ ವೈರಸ್ ಆಗಿರ್ಬೋದು ಹಲ್ದಿಪುರ್ ವೈರಸ್ ಆಗಿರ್ಬೋದು ಇನ್ನು ಕೋವಿಡ್ ಟೆನ್ ಕೂಡ ಬೇರೆ ದೇಶಗಳಲ್ಲಿ ಆಗಲೇ ಬರ್ತಾ ಇರೋದ್ರಿಂದ ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಎಲ್ಲರೂ ಕೂಡ ಅಗತ್ಯ ಇರತಕ್ಕಂಥ ಸ್ಥಳಗಳಲ್ಲಿ ತುಂಬ ಜಾಸ್ತಿ ಜನ ಸೇರ್ತಕ್ಕಂಥ ಸ್ಥಳಗಳಲ್ಲಿ ಮಿನಿಮಮ್ ಒಂದು ಮಾಸ್ಕನ್ನು ವೇರ್ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಅದರ ಜೊತೆಗೆ ಆಹಾರವನ್ನು ಬಿಸಿ ಬಿಸಿಯಾಗಿ ತಿಂತಕ್ಕಂಥದ್ದು ತುಂಬ ಒಳ್ಳೆಯದು ಏಕೆಂದರೆ ಈ ಒಂದು ಚಳಿಗಾಲದಲ್ಲಿ ಈ ಒಂದು ಮಳೆಗಾಲದಲ್ಲಿ ನಾವು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತಕ್ಕಂಥದ್ದು ತುಂಬ ಕಡಿಮೆ ಇರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ದೇಹದಲ್ಲಿ ಆಹಾರದ ಜೀರ್ಣಕ್ರಿಯೆ ಕೂಡ ತುಂಬ ನಿಧಾನವಾಗಿ ಆಗುತ್ತೆ ಸೊ ಅದನ್ನು ಅಟ್ಲೀಸ್ಟ್ ನಾವು ಬಿಸಿಯಾದ ಆಹಾರ ತಿನ್ನೋದ್ರ ಮೂಲಕ ಸರಿ ಮಾಡ್ಕೋಬೋದು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಅಟ್ಲೀಸ್ಟ್ ಆಹಾರವನ್ನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಾನು ಮತ್ತೊಮ್ಮೆ ಕೇಳ್ಕೊಳ್ತಿದ್ದೀನಿ ನಿನ್ನೆ ಏನು ಇಂಡಿಪೆಂಡೆನ್ಸ್ ಡೇದ ವಿಡಿಯೋಸ್ ಆಗಿರ್ಬೋದು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ತೆಗೆದುಕೊಂಡು ಕರ್ತಕ್ಕಂಥ ಇಂಡಿಪೆಂಡೆನ್ಸ್ ಡೇ ವಿಡಿಯೋಸನ್ನು ಕಳಿಸೋದನ್ನು ಮರಿಬೇಡಿ ಅದರ ಜೊತೆಗೆ ಇವತ್ತು ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಿ ಅತ್ಯಂತ ಮುದ್ದಾಗಿ ನಿಮ್ಮ ದೇವತೆಗಳ ಮೂರ್ತಿಗಳನ್ನು ರೆಡಿ ಮಾಡಿರ್ತೀರಿ ಅದರದ್ದು ಒಂದು ಪುಟ್ಟದಾಗಿರ್ತಕ್ಕಂಥ ಮೂವತ್ತರಿಂದ ಐವತ್ತು ಸೆಕೆಂಡ್ಗಳು ಮೀರಿದ ಇರ್ತಕ್ಕಂಥ ವೀಡಿಯೋಸ್ನ ನೀವೇನಾದರೂ ಮಾಡಿದ್ದಾದರೆ ಅದನ್ನು ದಯವಿಟ್ಟು ನಮ್ಮ ವಿ ವಾಹಿನಿಗೆ ಕಳಿಸ್ಕೊಡಿ ಇವತ್ತು ನೋಡಿದ್ರೆ ನಾವು ಒಂದು ವೀಡಿಯೋಸ್ನ ಕೂಡ ಪ್ರಸಾರ ಮಾಡಿದ್ವಿ ನಮ್ಮ ಟಿ ವಿ ಮೇಲೆ ವೀಕ್ಷಕರು ಕಳಿಸಿರ್ತಕ್ಕಂಥ ವೀಡಿಯೋಸ್ನ ಸೊ ಅದೇ ರೀತಿ ನಾವು ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ನಡೆಸ್ತಕ್ಕಂಥ ಮತ್ತು ನಿಮ್ಮ ಅಕ್ಕಪಕ್ಕದ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿನಾದರೂ ತುಂಬ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿದರೆ ಅದನ್ನು ಕೂಡ ನಮಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡಿ ಅದನ್ನು ಕೂಡ ನಾವು ನಮ್ಮ ವಿವನ್ ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ ಸಾಧ್ಯವಾದರೆ ವಿಳಾಸದ ಜೊತೆ ಅಥವಾ ಹೆಸರಿನ ಜೊತೆ ಕಳಿಸಿದ್ರೆ ತುಂಬ ಒಳ್ಳೆಯದು ಏಕೆಂದರೆ ನಾವು ಪ್ರಸಾರ ಸಂದರ್ಭ ಮತ್ತು ನಿಮ್ಮ ಫೋನ್ ನಂಬರ್ನ ಒಂದು ತಿಳಿಸಿದ್ರೆ ನಾವು ಆ ನಿಮ್ಮ ಹೆಸರನ್ನ ಹೇಳಲಿಕ್ಕೆ ಸುಲಭ ಆಗುತ್ತೆ ಸೊ ಹಾಗಾಗಿ ನಿಮ್ಮ ವಿಡಿಯೋಸ್ ಕಳಿಸುವಾಗ ನಿಮ್ಮ ಹೆಸರನ್ನ ನೋಂದಾಯಿಸಿ ಊರನ್ನು ನೋಂದಾಯಿಸೋದನ್ನು ಮರಿಬೇಡಿ ಸೊ ಎಚ್ಚರಿಕೆಯಿಂದ ಇರಿ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ ಗ್ರ್ಯಾಂಡಾಗಿ ಈ ಒಂದು ವರಮಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋಣ ಇದಾದ ನಂತರ ಮತ್ತೆ ಇನ್ನೇನು ಸದ್ಯದಲ್ಲೇ ನೂಲು ಹುಣ್ಣಿಮೆ ಬರ್ತಾ ಇದೆ ಬಂಧನ ಬರ್ತಾ ಇದೆ ಎಲ್ಲ ಅಣ್ಣ ತಂಗಿಯರಿಗೂ ಕೂಡ ಅತ್ಯಂತ ಸಂಭ್ರಮದ ದಿನಸುಗಳು ಇದೆ ಸೊ ಎಲ್ಲ ಅಣ್ಣ ತಂಗಿಯರು ಖುಷಿಯಾಗಲಿ ಇನ್ನೇನು ಅದು ಮುಗಿತಾ ಇದ್ದಾಗೇ ಮತ್ತೊಮ್ಮೆ ಎಲ್ಲರೂ ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇರತಕ್ಕಂಥ ನಮ್ಮ ಗಣಪ ಬರ್ತಾ ಇದ್ದಾನೆ ಪ್ರಕೃತಿಯೇ ಸ್ವಾಗತ ಮಾಡ್ತಾ ಇದೆ ಈ ಗಣಪನಿಗೆ ಸೊ ಎಲ್ಲರೂ ಕೂಡ ಎಲ್ಲ ಹಬ್ಬಗಳನ್ನು ಹುಷಾರಾಗಿ ಮಾಡಿ ಜೊತೆಯಾಗಿ ಮಾಡಿ ಕೂಡಿ ಮಾಡಿ ಸಂತೋಷದಿಂದ ಮಾಡಿ ನಾವೆಲ್ಲರೂ ಕೂಡ ವಸುದೈವ ಕುಟುಂಬದ ಹಾಗೆ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೀನಿ ಎಂದಿನಂತೆ ನಾಳೆ ಬೆಳಗ್ಗೆ ಮತ್ತೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆ ನೇರ ಪ್ರಸಾರಕ್ಕೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆಗ್ತೇನೆ ಸೊ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ವಿನ್ ಮಾಹಿನ ಎಲ್ಲ ಕಾರ್ಯಕ್ರಮಗಳನ್ನು ಮತ್ತೆಲ್ಲ ಎಲ್ಲ ಯಾರು ಯೂಟ್ಯೂಬಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತೀರಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಮೆಸೇಜ್ ಬಾಕ್ಸಲ್ಲಿ ಬರೆಯೋದನ್ನು ಮರಿಬೇಡಿ ಕನ್ನಡದಲ್ಲಿ ಬರೆದ್ರೂ ಕೂಡ ನಾವು ಅದಕ್ಕೆ ರಿಪ್ಲೈ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳಾಡ್ತೀನಿ ಲೋಕಾಸಮಸ್ತ ಹಸುಕು ನೋಬ್ಬ ಅಂತು ಸರ್ವೇ ಜನಹಾಸುಕು ನೋಬ್ಬು ಅಂತು ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ